ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 30ನೇ ತಾರೀಕು ಆಗಸ್ಟ್ 2024 ಶುಕ್ರವಾರ, ಶುಕ್ರೋದಿನಾಮ ಸಂವತ್ಸರೇ ದಕ್ಷಿಣಾಯಣೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣಪಕ್ಷದ ದ್ವಾದಶಿ ತಿಥಿ ಪುನರ್ವಸು ನಕ್ಷತ್ರ ಯತಿಪಾತ ಯೋಗ ಕೌಲವ ಕರ್ಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಅನ್ನತಕ್ಕಂಥದ್ದು. ಬೆಳಿಗ್ಗೆ 8:37 9:26 ಹಾಗೆಯೇ ಮಧ್ಯಾಹ್ನ 12:44 ಮಧ್ಯಾಹ್ನ 2:23 ಈ ಒಂದು ಸಮಯ ತೊಂದರೆಯ ಸಮಯ ಆಗಿರುತ್ತೆ. ಎಚ್ಚರಿಕೆ ಅಂತ ಹೇಳ್ತಾ ವಿಶೇಷವಾಗಿ ಇವತ್ತಿನ ಸಂಕಲ್ಪಕ್ಕೆ ಬಂದ್ಬಿಡೋಣ. ಮನಸ್ಸಿಗೆ ಮಿಂಚಿದ ತೀರ್ಥವಿಲ್ಲ ಅಂತ ಹೇಳ್ತಾರೆ. ನಮ್ಮ ಮನಸ್ಸೇ ಒಂದು ದೊಡ್ಡ ತೀರ್ಥ. ಆ ತೀರ್ಥ ಬಂದು ಕದಡಿಸ್ಬೋದು, ನಾವು ವಿಷ ಮಾಡ್ಕೋಬೋದು, ಮಹಾ ಅಮೃತ ಮಾಡ್ಕೋಬೋದು. ನಮ್ಮ ಮನಸ್ಸೇ, ಮನಸ್ಸಿಗೆ ಮೀರಿದ ತೀರ್ಥವಿಲ್ಲ, ಎಲ್ಲೋ ಹೋಗ್ತವೆ. ಮನಸ್ಸು ಸ್ಥಿತ್ಯಂತರವಿಲ್ಲ. ಒಳ್ಳೆ ಪ್ರಸಾದ ಇದೆ ಅಂತ ಇಟ್ಕೊಳ್ಳಿ, ಮನಸ್ಸು ಸ್ಥಿತ್ಯಂತರ ಇಲ್ಲ, ಏನೋ ಉಪ್ಪಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಕದಡಿಬಿಟ್ಟಿದೆ, ನಮ್ಮ ತೀರ್ಥ ಕದಡಿಬಿಟ್ಟಿದೆ. ಮನಸ್ಸಿಗೆ ಮೀರಿದ ಆ ಒಂದು ತೀರ್ಥವಿಲ್ಲ. ಎಲ್ಲೋ ದೇವಸ್ಥಾನ ಅಯೋಧ್ಯೆಗೆ ಹೋಗ್ಬೇಕು, ತುಂಬಾ ಜನ ನೋಡ್ತಿದ್ದಾನೆ. ಮೊನ್ನೆ ಕೂಡ ಯಾರು ತುಂಬಾ ದೊಡ್ಡದಾದಂತ ದಾನ ಮಾಡಿದಾರಂತೆ. ಮಾಡಿರೋ ಪಾಪಗಳನ್ನಾದ್ರೂ ಕಳ್ಕೊಳ್ಳಿ ಅಂತ ಹೇಳ್ತಾರೆ. ಇವತ್ತು ನಮಗೆ ಬೇಕಿರೋದು ಒಳ್ಳೊಳ್ಳೆ ಶಾಲೆ, ಒಳ್ಳೊಳ್ಳೆ ರಸ್ತೆ, ಒಳ್ಳೆ ವಿದ್ಯಾವ್ಯವಸ್ಥೆ, ಗುರುಕುಲ ವ್ಯವಸ್ಥೆ ಮರಳಿ ಬರಬೇಕು ಮಕ್ಕಳೇ. ಇವರು ಯಾವುದೋ ಈ ಸಿಸ್ಟಮ್ಗಳನ್ನು ತಂದು CBSE ICSE ಬೇರೆ ಬೇರೆ ಮಕ್ಕಳಲ್ಲಿ ತುಂಬಿಸಿಟ್ಬಿಟ್ಟಿದ್ದಾರೆ. ಮೊನ್ನೆ ಕೂಡ ಒಂದು ತಾಯಿ ಹೇಳಿದೆ, 2004 ಅಂತ ನೆನಪು ನನಗೆ, ನಿನ್ನ ಮಗನಿಗೆ ವಿದ್ಯೆ ಕೆಟ್ಟು ಬಿಡುತ್ತಮ್ಮ, ದಾರಿ ತಪ್ಪಿಸುತ್ತೆ, ಕೈಯಲ್ಲಿರೋ ತಟ್ಟೆನಲ್ಲಿರೋ ಮಹಾಪ್ರಸಾದವನ್ನು ಮಹಾತೀರ್ಥವನ್ನು ಚೆಲ್ಕೊಬಿಡ್ತಾನೆ ಆತ. 100% ಬೇರೆ ತೀರ್ಥ ಬೇಕು ಅಂತ ಹೋಗಿ ಇರೋ ತೀರ್ಥ ಕೂಡ ಕೆಡಿಸ್ಕೊತಾನೆ. ಶರೀರಕ್ಕೆ ಮಿಂಚಿದಂಥ ಕ್ಷೇತ್ರವಿಲ್ಲ ಅಂತ ಗುರುಗಳು ಹೇಳ್ತಾರೆ. ಇಲ್ಲೊಂದು ಕ್ಷೇತ್ರ ಕೊಟ್ಟಿದ್ದಾರೆ, ನಾವೇ ಕ್ಷೇತ್ರ. ಈ ಶರೀರವನ್ನೇ ನಾವು ಕಾಪಾಡಬೇಕು, ಯಾವುದೋ ಪುಣ್ಯಕ್ಷೇತ್ರ, ಯಾವುದೋ ಇನ್ನೊಂದು ಕೋರ್ಸು. ಏನು ಮಾಡಿದ್ದಾನೆ ಪುತ್ರ, ನೀಟಲ್ಲಿ ಒಳ್ಳೆ ರ್ಯಾಂಕ್ ಹೊಡೆದಿದ್ದಾನೆ. ಆತ ನೆನೆಸಿದ ಕಾಲೇಜ್ ಕೊಡ್ತಾರೆ ಕರ್ನಾಟಕದಲ್ಲಿ, ಆತ ನೆನೆಸಿದ ಕಾಲೇಜ್ ಕೊಡ್ತಾರೆ. ಟಾಪ್ 100 ರ್ಯಾಂಕ್ಸ್ ಹೊಡೆದಿದ್ದಾನೆ. ಅವನಿಗೆ ಅದು ಬೇಕಾಗ್ತಿಲ್ಲ, ನನಗೆ ಏಮ್ಸ್ಗೆ ಹೋಗ್ಬೇಕು ಡೆಲ್ಲಿಗೆ ಅಂತ ಕೂತು ಬಿಟ್ಟಿದ್ದಾನೆ. 2 ಇರುವ ತಟ್ಟೆಯಲ್ಲಿರೋ ಪ್ರಸಾದ ತೀರ್ಥ ಕಳೆದುಕೊಳ್ಳುತ್ತಾರೆ. ಕಾರಣ, ಇವತ್ತಿನ ಜನಾಂಗಕ್ಕೆ ನಾವು ತುಂಬಿಸಿರ್ತಕ್ಕಂಥದ್ದು ಅವರನ್ನು ರಾಬರ್ಟ್ ಮಾಡ್ತಿದ್ದೇವೆ. ನಾಲೆಜ್ ತುಂಬಿಸ್ತಿಲ್ಲ ಮಕ್ಕಳೇ, ನಾವು ಅವರಲ್ಲಿ ಒಂದು ವಿಸ್ಡಮ್ ತುಂಬಿಸ್ತಿಲ್ಲ, ಅವರ ಶಕ್ತಿಯ ಪರಿಚಯ ಮಾಡಿಸ್ತಿಲ್ಲ. ನಾವು ಯಾರು, ನಮ್ಮ ಇತಿಹಾಸವೇನು, ಎಲ್ಲ ದೇಶಗಳ ಸಂಸ್ಕೃತ, ಎಲ್ಲ ದೇಶಗಳ ಕಲೆ, ಎಲ್ಲ ದೇಶಗಳ ಆ ಒಂದು ನಿಯಮಗಳಿಗೆ ನಮ್ಮ ದೇಶ ಭರತಖಂಡ ಇದೆಯಲ್ಲ, ನಮ್ಮ ಭರತ ಸಂಸ್ಕಾರ, ನಮ್ಮ ಸನಾತನ ಧರ್ಮ ಅನ್ನೋದು ತೊಟ್ಟಿಲು. ಇದರಲ್ಲಿ ಆಡೋಗಿರೋದೆ ಮಕ್ಕಳು ಎಲ್ಲ. ಈ ತೊಟ್ಟಿಲು ನಾವು, ಕಲ್ಯಾಣಿ ನಾವು. ಈ ಕಲ್ಯಾಣಿನಲ್ಲಿ ಮುಳುಗಿ ಎದ್ದೋಗಿ ಅವನೊಂದು ಕಟ್ಟಿದ ಅವನದೇ ಆದಂತ ಒಂದು ಪದ್ಧತಿ ಅಂತ ಹಿರಿಯರು ಮಹರ್ಷಿಗಳು ಹೇಳ್ತಾರೆ. ಭಾರತ ಅನ್ನೋ ಒಂದು ಅರ್ಥವೇ ಗೊತ್ತಿಲ್ಲ ನಮಗೆ. ಭಾರತ, ಭಾರತ, ಭರತ, ಭರತಖಂಡ ಅಂತ ಹೇಳ್ತೇವಲ್ವಾ, ಭಾರತ ಭಯರಥಂ ಇತಿ ಭಾರತಂ ಅಂತ ಮಹರ್ಷಿಗಳು ಹೇಳ್ತಾರೆ. ಆ ಭ ಅಂದ್ರೇನೆ ವಿಶೇಷವಾಗಿ ಬೆಳಕು, ವಿಸ್ಡಮ್, ಜ್ಞಾನ. ಮೊದಲು ನಿನ್ನ ಒಳಗಡೆ ಇರುವ ಜ್ಞಾನವನ್ನ ಸದುಪಯೋಗ ಪಡಿಸಿಕೋ, ನಿನ್ನ ಒಳಗಡೆ ಇರುವ ತೀರ್ಥವನ್ನ ಸದುಪಯೋಗ ಪಡಿಸಿಕೋ. ಅನಾಹುತ ಚಕ್ರ, ಆ ಶಕ್ತಿ ಒಳಗಡೆ ಇದೆ.
ನಾವೇನು ಮಾಡ್ಕೋಬಿಟ್ಟಿದ್ದೇವೆ ಈ ಒಂದು ಭಯಾಂದೋಲನಗಳ. ಐ ಟಿ ಮಾಡಿದ್ರೇ ಬುದ್ಧಿವಂತರು, ಇಂಜಿನಿಯರಿಂಗ್ ಮಾಡಿದ್ರೇ ಬುದ್ಧಿವಂತರು, ಏಮ್ಸಲ್ಲಿ ಓದಿದ್ರೇ ಬುದ್ಧಿವಂತರು. ಹಾಗಾದರೆ ಏಮ್ಸಲ್ಲಿ ಓದಿರೋರೇ ದೇಶನ ಆಳ್ಬೇಕಿತ್ತು. ಯೋಚನೆ ಮಾಡಿ ನೋಡಿ, ನಮ್ಮ ದೇಶವನ್ನು ಆಳ್ತಿರ್ತಕ್ಕಂಥವ್ರು ಎಂತೆಂಥ ಓದು ಓದಿದ್ದಾರೆ, ಎಂತೆಂಥ ಜ್ಞಾನ ಇದೆ, ಏನೇನು ಮಾತಾಡ್ತಾರೆ ಅಂತ ನೀವು ನೋಡಿರ್ತೀರಿ, ಹೌದಲ್ವಾ? ಯಾಕಾಗಿಲ್ಲ? ಆಮೇಲೆ ಇನ್ನೂ ಒಂದು ತಪ್ಪಾದ ಕಲ್ಪನೆ ಇದೆ ನಮ್ಮ ಭರತಖಂಡದ ಓದಿನ ಬಗ್ಗೆ. ಯಾವುದು ಆಕ್ಸ್ಫರ್ಡು, ಇನ್ನೊಂದು ಹಾರ್ವರ್ಡಲ್ಲಿ ಹೋಗಿ ಓದ್ತೇನೆ, ಮೊನ್ನೆ ಕೂಡ ರಷ್ಯಾಗೆ ಹೋಗಿ ಓದ್ತೇನೆ ಅಂತ ಒಂದು ಹುಡುಗ ಗಲಾಟೆ. ಸೆಕೆಂಡ್ ಪಿ ಯು ಸಿಲೆ 66%, ಇಲ್ಲಿರೋ ನೀಟಲ್ಲಿ 10 ಲಕ್ಷ ರ್ಯಾಂಕ್ ಮೇಲೆ ಹೋಗ್ಬಿಟ್ಟಿದೆ ಅಂತ. 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 10 ಲಕ್ಷ ರ್ಯಾಂಕ್ ಮೇಲೆ ದಾಟಿಬಿಟ್ಟಿದೆ. ಪಿ ಯು ಸಿಲು ನಂಬರ್ ಇಲ್ಲ. ನನಗೆ ಹೇಗಾದರೂ ಮಾಡಿ, ಸಾಲ ಮಾಡಾದರೂ ಸರಿ, ಲೋನ್ ಮಾಡಿಸ್ಕೊಡಿ, ನಾನು ಹೋಗ್ತೀನಿ. ಇಲ್ಲೇ ಕಿಸಿಲಾರ್ದವನು ಅಲ್ಲೇನು ಹೋಗಿ ಕಿಸಿತೀಯ? ಸಿ ದಟ್ ಇಟ್ ಸೆಲ್ಫ್ ನಮ್ಮ ಭರತಖಂಡದ. ನೋಡೋಣ, ಒಂದು ಸಿ ಎ ಎಕ್ಸಾಮ್ ಕ್ರ್ಯಾಕ್ ಮಾಡಿಬಿಡಿ, ಯು ಪಿ ಎಸ್ ಸಿ ಎಕ್ಸಾಮ್ ಕ್ರ್ಯಾಕ್ ಮಾಡಿಬಿಡಿ, ನೋಡೋಣ. ಐ ಎ ಎಸ್ ಎಕ್ಸಾಮ್, ಐ ಆರ್ ಎಸ್ ಎಕ್ಸಾಮ್, ಟ್ಯಾಕ್ಸ್ ಎಕ್ಸಾಮ್, ಅರೆ ಬೇಡ, ಒಂದು ಎಫ್ ಡಿ ಎ ಎಕ್ಸಾಮ್ ಕ್ಲಿಯರ್ ಮಾಡಿ ನೋಡೋಣ, ಬೇಡ ಬಿ ಎಡ್ ಎಕ್ಸಾಮ್ ಕ್ಲಿಯರ್ ಮಾಡಿ ನೋಡೋಣ, ಒಂದು ಟಿ ಸಿ ಎಚ್ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕಾಗುತ್ತಾ ನೋಡಿ. ಒಂದು ಕ್ಲರ್ಕ್ಗೂ ಕೂಡ ಎಂತೆಂಥ ಎಕ್ಸಾಮ್ಗಳು ಲೆವೆಲ್ ಇಡ್ತಾರೆ ಗೊತ್ತ ನಿಮ್ಗೆ? ತುಂಬ ಜನ ಗೊತ್ತಿಲ್ಲ, ಯಾರೋ ಕೆಲವರು ಅಡ್ಡದಾರಿನಲ್ಲಿ ಇನ್ನೊಂದು ಅಪ್ಪ ಸತ್ತೋದ ಅಂತನೋ, ಇಲ್ಲ ಅಮ್ಮ ಇಲ್ಲ ಅಂತನೋ, ಅಲ್ಲೊಂದು ಅನುದಾನದ ಮೇಲೆ ಕೆಲವರು ಬಂದು ಸೇರ್ಕೋಬಿಟ್ಟಿರ್ತಾರೆ, ಇಲ್ಲ ಬ್ರೈಬ್ ಮಾಡಿ ಅಲ್ಲೊಂದು ನಡೆಯುತ್ತೆ. ಬಿಡಿ ಅವ್ರ ಬಗ್ಗೆ ಬೇಡ, ಸತ್ಯವಾಗಿಯೂ ಹೇಳ್ತಾನೆ ಮಕ್ಕಳೇ, ನಮ್ಮ ಭರತಖಂಡದ ಒಂದು ಸಿಸ್ಟಮ್ ಅರ್ಥನೇ ಮಾಡ್ಕೊಂಡಿಲ್ಲ. ನಮ್ಮ ಮೈಂಡಲ್ಲಿ ತುಂಬಿಸಿಟ್ಬಿಟ್ಟಿದ್ದಾರೆ ಐ ಟಿ ಈಸ್ ಬೆಸ್ಟು, ಪರದೇಶದಲ್ಲಿ ಓದಿದ್ರೇ ಬೆಸ್ಟು, ರಷ್ಯಾಲ್ಲಿ ಹೋಗಿ ಓದ್ಬಿಟ್ಟು, ಯುಕ್ರೇನಲ್ಲಿ ಓದ್ಬಿಟ್ಟು ಮೆಡಿಕಲ್ ಓದ್ಬಂದ್ರೆ, ಇಲ್ಲಿ ನಮ್ಮ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, ಹಾ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಇಲ್ಲೊಂದು ಎಕ್ಸಾಮ್ ಕೊಡುತ್ತೆ. ಈ ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂದರೆ ನೀವು ಮೆಡಿಕಲ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಓದಿರೋದು ತಿರುವಾಕೊಂಡು ಕೂತ್ಕೋಬೇಕು, ಇಲ್ಲ ಅಲ್ಲೇ ಬೇರೆ ಯಾವುದಾದ್ರು ಅವ್ರು ಕೊಡಲ್ಲ. ಯೋಚನೆ ಮಾಡಿ ನೋಡಿ, ಇಲ್ಲಿಯೇ ನಮ್ಮ ಮನೆಗೆ ಎದ್ದಿಲ್ಲ, ನಮ್ಮ ಗಲ್ಲಿಗೆ ಎದ್ದಿಲ್ಲ, ಡಿಲ್ಲಿಗೆ ಹೋಗ್ತೀನಿ, ಸಿಂಗಾಪುರ್ಗೆ ಹೋಗ್ತೀನಿ ಅನ್ನತಕ್ಕಂಥದ್ದು. ನಮ್ಮ ಭರತಖಂಡದ ಹೆಸರು ನೆನೆಸ್ಕೊಂಡ್ರೆ ಸಾಕು, ಅದೊಂದು ಜ್ಞಾನ ಭಂಡಾರದ ಸಂಕೇತ. ನಮ್ಮ ಮನಸ್ಸಿಗೆ ಮೀರಿದ ತೀರ್ಥವಿಲ್ಲ, ನೆನ್ಪಿಟ್ಕೊಳ್ಳಿ. ನಿಮ್ಮ ತೀರ್ಥದ ಶಕ್ತಿಯ ಪರಿಚಯ ನೀವೇ ಮಾಡ್ಕೋತಾ ಇರ್ಬೇಕು. ಅದಕ್ಕೆ ಸ್ಕೂಲುಗಳಲ್ಲಿ, ನಮ್ಮ ಗುರುಕುಲಗಳಲ್ಲಿ ವಿಶೇಷವಾಗಿ ನಿತ್ಯ 1-2 ಗಂಟೆ ಕಲೆಗೆ ಸಂಬಂಧಪಟ್ಟಂಥದ್ದು, ತೋಟಗಾರಿಕೆ, ಕೃಷಿಗಾರಿಕೆ, ಆಟ, ಓಟ, ಆಟ ಪಾಠ, ಈ ಎರಡೂ ಇರ್ತಿತ್ತು. ಆಟ ಪಾಠ, ಪ್ರವಚನ, ಅಧ್ಯಯನ, ಮಂಥನ, ಸ್ಮರಣಾತ್, ಈ ರೀತಿ ಕಲಿಸ್ತಿದ್ರು, ಪ್ರಾಕ್ಟಿಕಲ್ ಕಲಿಸ್ತಿದ್ರು. ಇವತ್ತು ಎಲ್ಲಿದೆ ಪ್ರಾಕ್ಟಿಕಲ್? ರಾಬೋಟಿಕ್ ಮಾಡಿಬಿಟ್ಟಿದ್ದೇವೆ ಮಕ್ಕಳೇ. ಈ ಮನಸ್ಸಿಗೆ ಮೀರಿದ ತೀರ್ಥ ದೊಡ್ಡದಿಲ್ಲ. ಯಾವ್ದಾವುದೋ ತೀರ್ಥಕ್ಷೇತ್ರ, ಇನ್ನೇನೋ ಓದ್ತೇನೆ, ಇನ್ಯಾವುದೋ ದೇವ್ರ ದರ್ಶನ ಮಾಡಿಬಿಡ್ತೇನೆ, ಅಯೋಧ್ಯೆಗೆ ಹೋಗಿ ಬಂದ್ಬಿಟ್ರೆ, ಕಾಶಿಗೆ ಹೋಗಿ ಮುಳುಗಿ ಬಂದ್ಬಿಟ್ರೆ ನನಗೆ ಪುಣ್ಯ ಬರುತ್ತೆ? ಖಂಡಿತ ಇಲ್ಲ. ತುಂಬ ದೊಡ್ಡ ದೊಡ್ಡ ಶ್ರೀಮಂತರುಗಳು, ತುಂಬ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳು, ತುಂಬ ದೊಡ್ಡ ದೊಡ್ಡ ಕೆಲಸ ಮಾಡಿರೋರೆಲ್ಲ ಕಾಶಿಲಿ ಹೋಗಿ ಮುಳುಗಿ ಬಂದವ್ರೆ, ಕಾಶಿಲಿ ಹೋಗಿ ಮುಳುಗಿ ಬಂದವ್ರೆ. ಕಾಶಿ ತಪ್ಪಲ್ಲ, ಮುಳುಗಿ 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 ಅವ್ರ ಪಾಪನೆಲ್ಲ ಅಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದಾರೆ, ಸೇರಿಸ್ಬಿಟ್ಟಿದ್ದಾರೆ. ಮಾಡೋದು ನಮ್ಮಲ್ಲಿ ಒಂದು ತಪ್ಪು ಗ್ರಹಿಕೆ, ನಾನೊಂದು ದೇವ್ರಿಗೆ ಹೋಗಿ ಪೂಜೆ ಮಾಡಿ ಬಂದ್ಬಿಟ್ರೆ ನನ್ನ ಪಾಪ ಹೊರಟೋಯ್ತು. ಖಂಡಿತಲ್ಲ, ಆಗಿದ್ದಿದ್ರೆ ಸೀತಾರಾಮರ ಕಾಲದಲ್ಲಿ ಸಪ್ತರ್ಷಿ ಮಂಡಲವೇ ಇದ್ದಿತ್ತು. ಖುದ್ದು ಭಗವಾನ್ ಕೃಷ್ಣರು, ಕೃಷ್ಣರು ಭಗವಾನ್, ತಾನು ಸದಾ ಹೇಳ್ತಾರೆ ನಾನೇ ಭಗವಂತ ಅಂತ ಸದಾ ಹೇಳ್ತಾರೆ. ಅದರ ಅರ್ಥ ನಾವು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಕೃಷ್ಣರನ್ನು ಭಗವಂತ ಅಂತ ಪೂಜೆ ಮಾಡ್ತಿದ್ದೀವಿ, ಕೃಷ್ಣರ ಹೇಳಿದ ಅಂತರ್ಯ ಆಂತರ್ಯ ಯಾರಿಗೂ ಗೊತ್ತೇ ಆಗಿಲ್ಲ. ಅರೆ ಪೆದ್ದು, ನೀನೇ ಭಗವಂತ, ನೀನು ನೆನೆಸಿದರೆ ಏನು ಬೇಕಾದ್ರು ರಾವಣನೂ ಆಗಬಲ್ಲೆ, ಅಸುರನೂ ಆಗಬಲ್ಲೆ, ಸುರನೂ ಆಗಬಲ್ಲೆ, ನಾನೇ ಭಗವಂತ, ನೆನೆಸಿದ್ದನ್ನು ಸೃಷ್ಟಿಸಬಲ್ಲೆ. ಅದಕ್ಕೆ ದ್ವಾರಕೆಯನ್ನು ಕಟ್ಟಿದ್ದು ಆ ಪರಮಾತ್ಮ. ಧ್ವಂಸವೂ ಮಾಡಬಲ್ಲೆ, ತನ್ನ ನಂತರ ದ್ವಾರಿಗೆ ಆ 7 ದಿನಗಳಿಗೆ ಮುಳುಗುವ ಹಾಗೆ ಮಾಡಿ ತೋರಿಸ್ಕೊಟ್ಟು ಹೋದು. ಮಿತಿಮೀರಿದ ಅಧಿಕಾರ, ಮಿತಿಮೀರಿದ ಆಚಾರ ಅನಾಚಾರ ಆಗಿಬಿಡುತ್ತೆ. ಮಿತಿಮೀರಿದ ಆಚಾರ, ನಮ್ಮ ಆಚಾರ ಮನೆಯಲ್ಲಿರಬೇಕು, ಹೊರಗಡೆ ಬಂದಾಗ ಇರಬಾರ್ದು. ಸಡನ್ ಆಗಿ ನಾನು ಟ್ರೈನ್ ಹತ್ತಿದ್ದೆ, ಓಂ ನಮೋ ಭಗವತೆ ವಾಸುದೇವ ಅಂತ ಮಂತ್ರ ಶುರು ಹಚ್ಚಿದ್ರೆ ಅಕ್ಕಪಕ್ಕದವ್ರ ಗತಿ ಏನಾಗಬೇಕು? ಸಂಧ್ಯಾವಂದನೆ ಅಲ್ಲೇ ಶುರು ಹಚ್ಕೊಂಡ್ರೆ ಏನಾಗ್ಬೇಕು? ಯೋಚನೆ ಮಾಡಿ ನೋಡಿ. ಕೆಲವರು ಮಾಡ್ತಾರೆ,
ಎಲ್ಲ ಧರ್ಮದಲ್ಲೂ ಈ ಥರ ಮಾಡಿರ್ತಿದ್ದಾರೆ. ತನ್ನ ಮನಸ್ಸಿನಲ್ಲಿರುವ ಆ ತೀರ್ಥವನ್ನು ಕೆಡಿಸ್ತಿದ್ದಾರೆ, ಅದನ್ನು ಪ್ರಬೋಧನೆ ಮಾಡ್ತಿದ್ದಾರೆ, ಪ್ರಚೋದನೆ ಮಾಡ್ತಿದ್ದಾರೆ. ಮೊನ್ನೆ ನೋಡಿದೆ ಒಂದು ಬೆಂಕಿ ಅದೇನೋ ಹಾಕಿದ್ದಾನೆ ಪೋಸ್ಟು ಆ ಮನುಷ್ಯ ನೋಡ್ಬಿಟ್ಟು, ರಾಮಚಂದ್ರ ಎಲ್ಲಿಗೆ ನಾವು ಹೋಗ್ತಿದ್ದೇವೆ, ನಿಮ್ಮ ಮನಸ್ಸಿಗೆ ಮೀರಿದ ತೀರ್ಥವಿಲ್ಲ, ಎಲ್ಲೆಲ್ಲೋ ಹೋಗ್ಬೇಡಿ ಮಕ್ಕಳು, ಈ ತೀರ್ಥವನ್ನು ಸದಾ ಜಾಗೃತಿಯಾಗಿಡಿ, ಸದಾ ಸೇವಿಸಿ, ಆ ಮನಸ್ಸು ಏನು ಹೇಳುತ್ತೆ ಆಲೋಚಿಸಿ ಚಿಂತಿಸಿ, ಏ ಇದು ಹೇಳ್ತಿರೋದು ಸರಿಯಾ, ಇದು ಕರ್ಕೊಂಡು ಹೋಗ್ತಿರೋದು ಸರಿಯಾ, ನಾನು ಮಾಡ್ತಿರೋದು ಸರಿಯಾ, ನನ್ನ ಹೆಜ್ಜೆ ಸರಿಯಾ, ನನ್ನ ಕರ್ತವ್ಯ ಸರಿಯಾ. ನೋಡಿ ಒಮ್ಮೆ ಏನಾಯಿತು ಅಂದರೆ, ಒಂದು ನದಿ ತೀರ, ಆ ನದಿ ತೀರದಲ್ಲಿ ಒಬ್ಬ ಗುರು ಸಂತ ತಮ್ಮ ಪಾಡಿಗೆ ತಾವು ಬಂದು ಒಂದು ನಿತ್ಯ ಸಂಧ್ಯಾ ವಂದನ, ಒಂದು ಸ್ನಾನ ಪೂಜೆ ದೈವ ನಿಮಿತ್ತ ದೈವ ಚಿಂತನ ಬಂದು ಕುಳಿತುಕೊಳ್ಳೋದು, ಏನೋ ಒಂದು ನಾಲ್ಕು ಮನೆ ಪ್ರಸಾದ ಏನಾದರೂ ಸಿಕ್ತು ಕೊಟ್ಟರು ಇದ್ದಷ್ಟು, ಇಲ್ಲ ಅಂದರೆ ಇಲ್ಲ. ಒಮ್ಮೆ ಮಳೆ, ಜೋರಾದ ಮಳೆ, ಜನ ಎಲ್ಲ ಅಲ್ಲೊಂದು ಮರಗಳು ಅಲ್ಲಿ ಇಲ್ಲಿ ನಿಂತ್ಕೊಂಡಿದ್ದಾರೆ, ಆ ಮಳೆಗೆ ನದಿ ಉಕ್ಕಿ ಹರಿತಿದೆ. ಇವರು ನಿತ್ಯಾನುಷ್ಠಾನಗಳು, ಅಲ್ಲಿ ಬಂದು ಒಂದು ಸ್ನಾನ ಏನೇ ಆದರೂ ನೋಡಿದ್ರೆ ಒಂದು ಚೇಳು ಒದ್ದಾಡ್ತಿದೆ, ಸರಿ ಮುಳುಗ್ತಿದೆಯಲ್ಲ ಇದನ್ನು ಕಾಪಾಡೋಣ ಅಂತೇಳಿ ಹಿಂಗೆ ಎತ್ಕೋತಾರೆ. ಎತ್ಕೊಂಡು ಖಡಕ್ ಅಂತ ಕಚ್ಚುತ್ತೆ, ಇವ್ರಿಗೆ ನೋವಾಯ್ತು, ಬಿಟ್ಬಿಟ್ರು. ಮತ್ತೆ ಅದು ತಪ್ಪಿಸುತ್ತೆ ಚೇಳು, ಇವ್ರು ಮತ್ತೆ ಎತ್ಕೊಂಡ್ರು ಸಂತ. ಯಾವ ಧರ್ಮದ ಗುರು ಅಂತ ನಾನು ಹೇಳಲ್ಲ ಮಕ್ಕಳ, ಎಲ್ಲ ಧರ್ಮದಲ್ಲೂ ಮಹಾಗುರುಗಳಿದ್ದಾರೆ, ಸಂತರಿದ್ದಾರೆ, ಇದ್ದಾರೆ ಇದ್ದಾರೆ. ಮತ್ತೆ ಕಷ್ಟು ಮತ್ತೆ ಬಿಡ್ತು, ಮತ್ತೆ ಕಷ್ಟು ಮತ್ತೆ ಬಿಡ್ತು. ನೋಡ್ತಿದ್ದಾರೆ ಅಲ್ಲೊಬ್ರು ಹಿರಿಯರು ಊರಿನ ಮುಖ್ಯಸ್ಥರು, ಅದೇ ಮಾರ್ಗವಾಗಿ ಬಂದಿದ್ದವರು, ಆ ಮಳೆಗೆ ಜೋರು ಮಳೆಗೆ ನಿಂತಿದ್ದವರು. ಏನು ಗುರುಗಳೇ, ನಿಮಗೆ ಗೊತ್ತಿಲ್ವಾ ಅದು ಕಚ್ತಾ ಇದೆ ನೀವು ನೋಡಿದ್ರೆ ಅಂತ. ಆಗ ಸಂತರಂದ್ರಂತೆ ನೋಡಿ, ಅದಕ್ಕೆ ಹೇಳುದು ಶರೀರಕ್ಕೆ ಮಿಂಚಿದ ದೇಹವಿಲ್ಲ ಅಂತ ಹಿರಿಯರು ಹೇಳ್ತಾರೆ ಮಕ್ಕಳೇ. ಈ ಮನಸ್ಸಿಗೆ ಮಿಂಚಿದ ತೀರ್ಥವಿಲ್ಲ ನೋಡಿ, ಅವರ ಮನಸ್ಸು ತೀರ್ಥ ನೋಡಿ. ಆ ಚೇಳಿಗೆ ಏನು ಗೊತ್ತಿದೆ, ಅದು ಕೊಟ್ಟಿರೋದು ದೈವ ಒಂದೇ, ಕಚ್ಚುವ ಧರ್ಮ, ಅದಕ್ಕೆ ಗೊತ್ತಿರೋದು ಕಚ್ಚುವ ಧರ್ಮವಷ್ಟೇ. ಇದು ನನ್ನ ಭರತ ಕಂಡ ನೆನ್ಪಿಟ್ಕೊಳ್ಳಿ. ಭಾರತದಲ್ಲಿ ನಾವು ಹುಟ್ಟಿದವರೆಲ್ಲ ಪುಣ್ಯವಂತರು, ನಮ್ಮದು ಅತೀ ಪುರಾತನ ಸನಾತನ ಧರ್ಮ, ಎಲ್ಲ ಧರ್ಮಗಳು ಎಲ್ಲ ವಿಚಾರಗಳು ಮೀರಿದಂಥ ಒಂದು ಧರ್ಮ ಪದ್ಧತಿ, ಒಂದು ಜೀವನ ಶೈಲಿ ನಮ್ಮದು ನೋಡಿ. ಆ ಮಹಾಸಂತ ಎಷ್ಟು, ಯಾವಾಗ ಒಂದು ಸಂತ ಮಹಾಸಂತ ಆಗೋದು ಅಂದರೆ, ಮಾಧವಸ್ಥಾಯಿ ಅಂದರೆ ನೋಡಿ, ನನ್ನ ಧರ್ಮ ಕಾಪಾಡೋದು, ನನ್ನ ಭರತಖಂಡದ ನಿಯಮ ಕಾಪಾಡೋದು. ನೋಡಿ ನಮ್ಮ ಭರತಖಂಡ ಯಾರ ಮೇಲೆಯೂ ದಂಡೆತ್ತೋಗಿಲ್ಲ, ಯಾವುದೇ ಧರ್ಮ ಇರ್ಬೋದು, ಯಾವುದೇ ಒಂದು ಊರಿರ್ಬೋದು, ಯಾವುದೇ ಒಂದು ವಿಚಾರ ಇರ್ಬೋದು, ದಂಡೆತ್ತಿ ಹೋಗಲ್ಲ ಮೊದಲಿಗೆ. ನಾವು ಮಾಡಲ್ಲ, ಕೆಡಿಸಿ ಬದುಕೋಲ್ಲ, ನಮ್ಮ ಭರತಖಂಡದ ನಿಯಮ ಆಳು ಮಾಡಿ ಬದುಕೋಲ್ಲ, ಬದುಕುವುದಿಲ್ಲ. ಇನ್ನೊಬ್ಬನ್ನ ಕೆಡಿಸಿ ಬದುಕೋಲ್ಲ, ಇನ್ನೊಬ್ಬನ್ನ ಹಾಳು ಮಾಡಿ ಬದುಕೋಲ್ಲ, ಇನ್ನೊಬ್ಬರದು ಕದ್ದು ನಾವು ಬದುಕೋಲ್ಲ. ಅದೆಲ್ಲ ಇವತ್ತು ಬಂದ್ಬಿಟ್ಟಿದೆ ನಮ್ಮ ಭರತ ಖಂಡಕ್ಕೆ. ಬರೋದು ಬಂದರೂ ಬ್ರಿಟಿಷರು ಕದಿಯೋದನ್ನ ಹೇಳ್ಕೊಟ್ರು, ಬರೋದು ಬಂದರೂ ಮರ್ಯಾದೆ ಜಾತಿ ಧರ್ಮ ಎಲ್ಲ ರೀತಿಯದ್ದು ಕಚಡ ಬುದ್ಧಿಯನ್ನು ತುಂಬಿಸಿಟ್ಬಿಟ್ಟು ಹೋಗ್ಬಿಟ್ರು ಮಕ್ಕಳೇ. ನಮ್ಮ ಭರತ ಖಂಡದವ್ರು ಕಿತ್ತಾಡ್ತಿದ್ವಿ, ನಮ್ಮಲ್ಲೂ ಇತ್ತು. ಆದರೆ ಈ ಪಾಟಿ ನಮ್ಮ ತನವನ್ನು ನಮ್ಮ ಧರ್ಮವನ್ನು ನಮ್ಮ ಭಾವವನ್ನು ಕುಟುಂಬ ಪದ್ಧತಿಯನ್ನು ಎಲ್ಲ ಕೆಡಿಸ್ಕೊಂಡು ಕೂತಿದ್ದೇವೆ ಅಂದರೆ ಭಾರತದ ಅರ್ಥ ಗೊತ್ತಿಲ್ಲ, ನಮ್ಮ ಆ ಬೆಳಕಿನ ಅರ್ಥ ಗೊತ್ತಿಲ್ಲ, ಮನಸ್ಸಿನಲ್ಲಿರುವ ಬೆಳಕಿನ ಅರ್ಥ ಗೊತ್ತಿಲ್ಲ. ಸಂತರು ಹೇಳ್ತಾರೆ ನನ್ನ ಧರ್ಮ ಕಾಪಾಡೋದು, ಅದೆಲ್ಲವರೆಗೂ ಕಚ್ಚುತ್ತೋ ಕಚ್ಚಲಿ ನೋಡೋಣ, ಅದಕ್ಕೂ ಸುಸ್ತಾದಾಗ ಸುಮ್ಮನಾಗುತ್ತೆ ದಡ ಸೇರುತ್ತೆ. ಇಲ್ಲ ನನಗೆ ನೋವಾಗ್ತಿದೆ, ಆದರೂ ಸಹಿಸ್ಕೊಂಡಿದ್ದಾನೆ, ಸಹಿಸ್ಕೊತಿದ್ದಾರೆ ನೋಡಿ. ಅಲ್ಲೊಂದು ತುಂಬ ಅದ್ಭುತವಾಗಿ ಬಿಡ್ತಿದ್ದಾನೆ, ಸಹಿಸ್ಕೊಳ್ಳೋಷ್ಟು ಆಗುತ್ತೆ ನೋವು ಜಾಸ್ತಿ ಆದಾಗ ಬಿಟ್ಬಿಡ್ತಿದ್ದಾನೆ, ಭಾರ ಅನ್ನಿಸ್ತಿದ್ದಾಗ ಬಿಟ್ಬಿಡ್ತಿದ್ದಾನೆ, ಹೊರೆ ಅನ್ನಿಸ್ತಿದ್ದಾಗ ಬಿಟ್ಬಿಡ್ತಿದ್ದಾನೆ, ಮತ್ತೆ ನನಗೆ ಶಕ್ತಿ ತುಂಬಿಸ್ಕೊಂಡು ಎದ್ದೋಳ್ತಿದೆ ಎಬ್ಬರಿಸ್ತಿದ್ದಾನೆ ಅಂತ. ಇದು ಒಂದು ಸಂತ ಪದ್ಧತಿ. ಪ್ರತಿಯೊಬ್ಬರೂ ಅಷ್ಟೇ ಮಕ್ಕಳೇ, ನಿಮ್ಮ ಮನಸ್ಸಿಗೆ ಮೀರಿದ ಶಕ್ತಿಯ ತೀರ್ಥವಿಲ್ಲ, ಶಕ್ತಿ ತೀರ್ಥ ನಿಮ್ಮ ಮನಸ್ಸಲ್ಲೇ ಇದೆ, ಅದನ್ನು ಜಾಗೃತಗೊಳಿಸಿ ಕಂಪನಕ್ಕೊಳಗಾಗಬೇಡಿ, ಗಾಬರಿಗೊಳಗಾಗಬೇಡಿ. ಎಲ್ಲೋ ಹುಡ್ಕೊಂಡು ಹೋಗ್ತೀರಿ ಯಾವುದೋ ದೇವಸ್ಥಾನ, ಇನ್ಯಾವುದೋ, ನಿಮ್ಮ ಒಳಗಡೆಯೇ ಇರುವ ದೇವರು ಈ ಮನಸ್ಸೆಂಬ ತೀರ್ಥವನ್ನು ಜಾಗೃತಿಗೊಳಿಸಿ. ಇಲ್ಲಿದ್ದಾನೆ, ಎಲ್ಲೋ ಓಡೋಗೋದು, ಮಾಡೋ ಕೆಲಸ ಬಿಟ್ಟು, ಒಳ್ಳೆ ತಂದೆ ಆಗಲಿಲ್ಲ, ಒಳ್ಳೆ ತಾಯಿ ಆಗಲಿಲ್ಲ, ಒಳ್ಳೆ ಮಗ ಆಗಲಿಲ್ಲ, ಒಳ್ಳೆ ಗುರು ಆಗಲಿಲ್ಲ, ಒಳ್ಳೆ ಸೇವಕ ಆಗಲಿಲ್ಲ, ಒಳ್ಳೆ ಯಜಮಾನ ಆಗಲಿಲ್ಲ, ಒಳ್ಳೆ ಮಿತ್ರರು ಆಗಲಿಲ್ಲ, ಒಳ್ಳೆ ಬಂಧು ಆಗಲಿಲ್ಲ, ಒಳ್ಳೆ ಮಾತಾಡಲಿಲ್ಲ, ಒಳ್ಳೆ ಚಿಂತನೆ ಮಾಡಲಿಲ್ಲ,
ಎಲ್ಲಿ ಚೆನ್ನಾಗಿರುತ್ತೆ? ಈ ಮನಸ್ಸೆಂಬ ತೀರ್ಥ ಕೆಟ್ಟು ಬಿಟ್ಟಿದೆ. ಯಾವುದೋ ಯಾವಾಗಲೂ ನಡೆದಂಥದ್ದನ್ನು ತುಂಬಿಸಿಟ್ಟುಕೊಂಡು ಆ ಒಂದು ಹೃದಯದಲ್ಲಿ ಮನಸ್ಸಲ್ಲಿ ಕದಡ್ತಾ ಕೂತ್ಕೊಂಡಿರೋದು. ಅವ್ರು ಹಿಂಗೆ ಮಾಡಿದ್ರು, ಅವತ್ತು ಹಿಂಗೆ ಮಾಡೋಕೆ ಬೇರೆ ಕೆಲಸ ಇಲ್ಲ ನಿಮಗೆ. ಮಾಡಲು ಮಾಧವಸ್ತು ಮಂಗ ಮಾನವ ಮಾಧವ ಅಂತ ಹೇಳ್ತವೆ. ಮಂಗ ಮಾನವ ಮಾಧವ ಮೂರನೇ ಮೆಟ್ಟಿಲು, ಅತ್ಯಂತ ದೊಡ್ಡ ಮೆಟ್ಟಿಲು ಮಾಧವಸ್ತ. ಅದಕ್ಕೆ ಭಗವಂತ ನಿರಾಕಾರಂ, ಅವನಿಗೊಂದು ಆಕಾರ ತುಂಬಿಸಿ ಭಗವಂತನನ್ನ ಗರ್ಭಗುಡಿಯಲ್ಲಿ ಒಬ್ಬರನ್ನ ಇಟ್ಟಿದ್ದೇವೆ ನೋಡಿ ಮಕ್ಕಳ. ಒಬ್ಬರೇ ಇದ್ದಾನೆ ಪರಂಧಾಮ, ಯಾರು ಗೆಳೆಯರಿಲ್ಲ, ಬಂಧು ಇಲ್ಲ, ಪತ್ನಿ ಇಲ್ಲ, ಪತಿ ಇಲ್ಲ. ಶಿವಲಿಂಗದ ಬಳಿ ದುರ್ಗಮ್ಮ ಇದ್ದಾಳೆ, ದುರ್ಗಮ್ಮನ ಪಕ್ಕದಲ್ಲಿ ಶಿವಯ್ಯ ಇದ್ದಾನೆ, ವಿಷ್ಣು ತಿರುಪತಿ, ಬಾಲಾಜಿ ಪಕ್ಕದಲ್ಲಿ ಪದ್ಮಾವತಿ, ಲಕ್ಷ್ಮಿ ಎಲ್ಲಿದ್ದಾರೆ? ಇಲ್ಲ. ಆ ಪದ್ಮಾವತಿ ಅಮ್ಮನವರ ಹತ್ರ ಶ್ರೀನಿವಾಸ ಇದ್ದಾನ? ಇಲ್ಲ. ನನ್ನ ನರಸಿಂಹ ಮೇಲುಕೋಟೆ ನರಸಿಂಹ ಲಕ್ಷ್ಮಿ ಅಲ್ಲಿಲ್ಲ. ಹೌದು ಮಕ್ಕಳೇ, ಆ ಗರ್ಭಗುಡಿಯಲ್ಲಿ ಒಬ್ಬನೇ ಭಗವಂತ ಸದಾ ಚಿದಾನಂದಮಯವಾಗಿ ನಿಂತು ಬಿಟ್ಟಿದ್ದಾನೆ, ತೀರ್ಥಮಯ ಸ್ವರೂಪವಾಗಿ. ಭಗವಂತನೇ ಒಬ್ಬನೇ ಇದ್ರೆ ಅಂದ್ರೆ ಅರ್ಥ ಏನು ಹೇಳಿ? ನಾವು ಕೂಡ ಅಷ್ಟೇ, ನಮ್ಮ ಮನಸ್ಸನ್ನ ಸದಾ ಒಳ್ಳೆ ಚಿಂತನೆ ಆತನ ಮುಖದಲ್ಲಿ ನೋಡಿ. ಯಾವತ್ತಾದರೂ ಆ ಭಗವಂತನ ನಾ ಹಸನ್ಮುಖ ಕಡಿಮೆ ಆಗುತ್ತಾ? ಏನೋ ಒಂದು ಅಪೇಕ್ಷೆಗಳು, ನಾವು ಏನೋ ಒಂದು ಆಲೋಚನೆಗಳು. ಈಗ ನೋಡಿ, ಗೌರಿ ಹಬ್ಬ, ಗಣೇಶ ಹಬ್ಬ, ಚಂದಾದಾರರು ಶುರು ಆಗ್ಬಿಟ್ಟಿರ್ತಾರೆ. ಮನೆ ಮನೆಗೂ ಅಂಗಡಿ ಅಂಗಡಿಗೂ ಕಲೆಕ್ಷನ್ ಶುರು ಹಚ್ಕೋಬಿಟ್ಟಿರ್ತಾರೆ. ಭಗವಂತ ಹೇಳಿದ್ನ, ನನ್ನ ಹೆಸರಿನಲ್ಲಿ ಕಲೆಕ್ಷನ್ ಮಾಡುತ್ತ, ಅವನಿಗೆ ಇಷ್ಟ ಇದ್ರೆ ಬಂದು ಕೊಡ್ತಾನೆ, ಅವನಿಗೆ ಇಷ್ಟ ಇತ್ತು ಅಂತ ಹೇಳಿದ್ರೆ ಒಂದು ಸೇವೆ ಕೊಡ್ತಾನೆ. ಬೆದರಿಸೋದು, ಕಲ್ಲು ಹಾಕೋದು, ಕೊಡಬೇಕು ಅನ್ನೋದು ಅದರ ಹೆಸರಿನಲ್ಲಿ, ದೇವರ ಹೆಸರಿನಲ್ಲೂ ಕೂಡ ಎಲ್ಲ ರೀತಿಯದ್ದು, ಎಲ್ಲ ರೀತಿಯದು. ಮೊನ್ನೆ ನೋಡ್ಬೇಕು, ಬೆಂಕಿ ಉತ್ಸವ ಅನ್ನೋನ್ ಬಂದು ಎಂಟ್ರಿ ಫೀಸು 1500 ರೂಪಾಯಿ, ನಿಮ್ ಪಾಪಗಳನ್ನೆಲ್ಲ ಬೆಂಕಿನಲ್ಲಿ ಸುಟ್ಟಾಕ್ಬಿಡ್ತೀನಿ ಅಂತಕ್ಕಂಥದ್ದು. ಯಾವ ಧರ್ಮದ್ದು ಅಂತ ಮಾತಾಡ್ತಿಲ್ಲ ಮಕ್ಕಳೇ, ನಾನು ನಿಮ್ಮನ್ನ ಪಾಪಕೂಪದಿಂದ ತೆಗೆದು ಬಿಡುತ್ತೇನೆ ಬನ್ನಿ. ಇಲ್ಲ, ಕೇಳೋದೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮ, ಆಮೇಲೆ ಕಳ್ಳ ಕೆಲಸಗಳು, ದರೋಡೆ ಕೆಲಸಗಳು. ನಾನು ಮೊನ್ನೆ ಒಂದು ಬೆಳ್ಳಂ ಬೆಳಿಗ್ಗೆ ವಾಕಿಂಗ್ ಹೋಗ್ತೇನೆ, ಸಿಕ್ಕಾಬಟ್ಟೆ ಒಂದು ವಾಕಿಂಗ್ ಇದೆ, ಹೋದಾಗ ಒಂದು ಏನಾದರೂ ಒಂದು ಅಂಗಡಿನಲ್ಲಿ ಒಂದು ಹಣ್ಣು ಕಾಯೋ, ಒಂದೊಂದು ಸಮಯ ಮೆಡಿಕಲ್ ಸ್ಟೋರ್ಗೆ ಹೋದಾಗ ಏನೋ ಒಂದು ತೊಗೊಂಡು ಬರಲಿಕ್ಕೆ. ಆತ ಬಿಲ್ಲಲ್ಲಿ ಎಡವಟ್ಟು ಕೇಳ್ತಿದ್ದು ಒಂದು ವಿಶೇಷ ಸುಪ್ರಭಾತ ಬೆಳ್ಳಂ ಬೆಳಿಗ್ಗೆ. ಯಾವ ಧರ್ಮದ್ದಂತ ನಾನು ಹೇಳ್ತಿಲ್ಲ, ನನ್ನ ಧರ್ಮ ದೊಡ್ಡದು ನಿಮ್ಮ ಧರ್ಮ ಚಿಕ್ಕದು ಅಂತ ಹೇಳ್ತಿಲ್ಲ, ಯಾವ ಧರ್ಮ ಅಂತ ಹೇಳ್ತಿಲ್ಲ. ಎಲ್ಲ ಧರ್ಮದಲ್ಲೂ ಈ ಥರದ್ದು ಒಂದು ಬೆಳ್ಳಂ ಬೆಳಿಗ್ಗೆನೇ ಅತ್ಯಾಚಾರ ನೋಡ್ತಿದ್ದಾನೆ. ಏನೂ ಮಾತಾಡಲಿಲ್ಲ, ರಾಮ ನೀನು ನೋಡ್ಕೊ ಅಂತ ಅಷ್ಟೆ. ಇನ್ನೇನು ಮಾತಾಡ್ತೀರಾ ವ್ಯಕ್ತಿಯನ್ನ? ತುಂಬ ಅದ್ಭುತವಾಗಿ ಅಲ್ಲಿ ಕೇಳಿಸ್ಕೊತಿದ್ದಾನೆ ಆ ಬಿಲ್ಲಿಂಗಲ್ಲಿ. ಅಲ್ಲೇ ಹಾಕಿದ್ದಾನೆ 20% ಡಿಸ್ಕೌಂಟು ಅಂತ, ನನ್ನ ಹತ್ರ ಸೇರಿಸಿ ಬಿಲ್ಲಿಂಗ್ ಮಾಡ್ತಾನೆ. ನಾನೇನು ಮಾತಾಡಲಿಲ್ಲ, ಆಯ್ತು ಭಗವಂತ ಕೇಳಿದೆ ನಾನು. ಇಲ್ಲ ಇದಕ್ಕಿಲ್ಲ, ಮತ್ತೆ ಆ ಬೋರ್ಡ್ ತೆಗೆದು ಬಿಡಬೇಕಿತ್ತು. ಹೌದಲ್ವಾ, ಎಲ್ಲದರ ಮೇಲೆ 10%-20% ಅಂತ ಹಾಕಿದ ಮೇಲೆ ಯು ಹ್ಯಾವ್ ಟು ಗಿವ್ ದಟ್. ಹೌದಲ್ವೋ, ನೀನು ಕೇಳ್ತಿರೋದೇನಲ್ಲಿ ಬೆಳ್ಳಂ ಬೆಳಿಗ್ಗೆ ಸುಸ್ವಾಮಿವಾಗಿ ಅವರ ಧರ್ಮಕ್ಕೆ ಸಂಬಂಧಪಟ್ಟಂತ, ನಮ್ಮ ಧರ್ಮವೇ ಸಂಬಂಧಪಟ್ಟಂತ ಒಂದು ಕೇಳ್ತಿದ್ದಾರೆ ಮಂತ್ರವನ್ನ, ಸಹಸ್ರನಾಮವನ್ನು ಕೇಳ್ತಿದ್ದಾರೆ. ಅವ್ರ ಧರ್ಮಕ್ಕೂ ನಮ್ಮ ಧರ್ಮಕ್ಕೂ ಬೇಡ ಕೇಳ್ತಿದ್ದಾರೆ. ನೋಡಿದ್ರೆ ಬಿಲ್ಲಿಂಗಲ್ಲೇ ಎಲ್ಲಿ ಮನಸ್ಸಿನ ತೀರ್ಥ ಎಲ್ಲಿ ಮಕ್ಕಳೇ? ನಿಮ್ಮ ಮನಸ್ಸಿನ ತೀರ್ಥಕ್ಕಿಂತ ದೊಡ್ಡ ತೀರ್ಥವಿಲ್ಲ. ಕೇಳಿದ ತಕ್ಷಣ ಪುಣ್ಯ ಬಂದ್ಬಿಡುತ್ತೋ, ವಿಷ್ಣು ಸಹಸ್ರನಾಮ ನಿತ್ಯ ಕೇಳ್ತೀನಿ ಗೊತ್ತಾ, ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿ ಕಟ್ಟೆ ಹತ್ರ ದೀಪ ಹಚ್ತೀನಿ ಗೊತ್ತಾ, ಗಂಡನಿಗೆ ಮಾಡೋ ಕರ್ತವ್ಯ ಮಾಡಿಲ್ಲ, ಹೆಂಡತಿಗೆ ಮಾಡೋ ಕರ್ತವ್ಯ ಮಾಡಿಲ್ಲ, ಮಗಳಾಗಿ ಅಮ್ಮನಿಗೊಂದು ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಮಾತಾಡಿಸಿಲ್ಲ, ದೊಡ್ಡವ್ರಿಗೊಂದು ನಮಸ್ಕಾರ ಹೇಳಿಲ್ಲ. ನಮಸ್ಕಾರ ಹೇಳೋದು ಅವ್ರ ಪ್ಯಾಕೆಟಲ್ಲಿ ಏನಿದೆ, ಅವ್ರ ಕೈಲಿ ಎಷ್ಟು ಉಂಗ್ರ ಇದೆ, ಏನು ಎತ್ಕೋಬೋದು ಅಂತಕ್ಕಂಥ ಒಂದು ವ್ಯಾವಹಾರಿಕ ದೋಷವಾಗಿ ನಿಂತಿರ್ಬೇಕಾದ್ರೆ ಯೋಚನೆ ಮಾಡಿ ನೋಡಿ ಮಕ್ಕಳೇ. ಮನಸ್ಸಿಗಿನ ಮನಸ್ಸೆಂಬ ತೀರ್ಥಕ್ಕಿಂತ ದೊಡ್ಡ ತೀರ್ಥ ಇಲ್ಲ. ಅದನ್ನು ಪರೀಕ್ಷೆ ಮಾಡಿ, ನೀವೇನೇನು ಮಾತಾಡ್ತಿದ್ದೀರಿ, ಯಾರ್ಯಾರ ಬಗ್ಗೆ ಏನೇನು ಆಲೋಚನೆ ಮಾಡ್ತಿದ್ದೀರಿ, ಯಾವ್ಯಾವ್ದ್ರ ಬಗ್ಗೆ ಎಷ್ಟು ಆಪೇಕ್ಷೆಯಿಂದ ಬದುಕ್ತಿದ್ದೀರಿ ಅಂತ ಯೋಚನೆ ಮಾಡಿ. ಎಷ್ಟಿದ್ದರೂ ಸಾಲದು ಅನ್ನತಕ್ಕಂಥ ಭಾವ, ಎಷ್ಟಿದ್ದರೂ ಸಾಲುತ್ತಿಲ್ಲ, ಮನಸ್ಸೆಂಬ ತೀರ್ಥಕ್ಕಿಂತ ದೊಡ್ಡ ತೀರ್ಥವಿಲ್ಲ. ಅದಕ್ಕೆ ನೀವು ನಿತ್ಯ ಎದ್ದು ಇದು ಏನೇನು ಮಾತಾಡ್ತಿದೆ ಅಂತ ಒಂದು ಪುಸ್ತಕ ತೊಗೊಂಡು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ ಮಕ್ಕಳೇ. ಯಾವುದೋ ಒಂದು ವ್ಯಕ್ತಿನ ನೋಡಿದ್ರಿ, ನನ್ನನ್ನೇ ನೋಡಿದ್ರಿ, ಏನು ಅನ್ನಿಸ್ತು, ಕಳ್ಳ ಅನ್ನಿಸ್ತಾ ಬರೀರಿ, ಬರೀರಿ, ತೊಂದರೆ ಇಲ್ಲ, ಬೇಜಾರೇ ಇಲ್ಲ, ನಾನು ಸಂತನಲ್ಲ, ಬೇಜಾರೇ ಇಲ್ಲ, ಬರ್ಕೊಳ್ಳಿ. ನಿಮ್ಮ ತಂದೆ ನೋಡಿದ ತಕ್ಷಣ ಏನು ಅನ್ನಿಸ್ತು, ದೊಡ್ಡವರು ಅನ್ನಿಸ್ತು, ಬರೀರಿ.
ಬೇರೆ ಸಂದರ್ಭದಲ್ಲಿ ಏನನ್ನಿಸ್ತು ಮಾರನೇ ದಿನ ಅದನ್ನು ಬರೀರಿ. ಸಂಜೆ ಏನನ್ನಿಸ್ತು ಅಪ್ಪನನ್ನು ನೋಡಿದಾಗ ಅಂದಾಗ ಅವನ ಕೈಯಲ್ಲಿ ಏನು ತೆರೆದಿದ್ದಾಗ ಗಂಡ ಏನನ್ನಿಸ್ತು ಬರೀರಿ. ಬರೀರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಗೇನು ಕೊಡಲಿಲ್ಲ ನಿಮ್ಮ ಯಜಮಾನರು, ಬರೀರಿ ಅಲ್ಲಿ ಏನನ್ನಿಸ್ತು. ಕೊಟ್ಟಾಗ ಏನನ್ನಿಸ್ತು ಬರೀರಿ. ಕೊಡದಿದ್ದಾಗ ಏನನ್ನಿಸ್ತು ಬರೀರಿ. ನಮಸ್ಕಾರ ಅಂದಾಗ ಏನನ್ನಿಸ್ತು ನಿಮ್ಮ ಮನಸ್ಸಿಗೆ ಬರೀರಿ. ಆ ವ್ಯಕ್ತಿ ಬಗ್ಗೆ, ನಿಮ್ಮ ಯಜಮಾನರ ಬಗ್ಗೆ, ನಿಮ್ಮ ಪತ್ನಿ ಬಗ್ಗೆಯೇ, ಕೊಟ್ಟಾಗ, ಕೊಡದಿದ್ದಾಗ, ಇದ್ದಾಗ, ಇಲ್ಲದಿದ್ದಾಗ, ಸುಖ ಕೊಟ್ಟಾಗ, ಮಾತಾಡಿದಾಗ, ಬೇಸರದ ಮಾತಾಡಿದಾಗ, ದುಃಖದ ಮಾತನಾಡಿದಾಗ, ನಿಮಗೆ ಅವಮಾನ ಅನಿಸಿದಾಗ, ಆ ವ್ಯಕ್ತಿಯ ಬಗ್ಗೆ ಬುಕ್ಕಲ್ಲಿ ಬರೀರಿ ಮಕ್ಕಳೇ. ಅಷ್ಟು ಬಾರಿಯೂ ಬರೆದಾಗ ನೀವು ಒಂಥರ ನಿರಾಕಾರ, ನನ್ನ ಪತ್ನಿಯೇ ಏನೋ ಕೋಪಕ್ಕೆ ಮಾತಾಡಿದ್ದಾಳೆ, ನನ್ನ ಪತ್ನಿಯೇ ಬೇಜಾರಾಗಿ ಮಾತಾಡಿದ್ದಾಳೆ, ನನ್ನ ಪತ್ನಿಯೇ ಮಗುವಾಗಿ ಮಾತಾಡಿಬಿಟ್ಟಿದ್ದಾಳೆ, ನನ್ನ ಪತ್ನಿಯೇ ಸ್ನೇಹಿತೆಯಾಗಿ ಮಾತಾಡಿಬಿಟ್ಟಿದ್ದಾಳೆ, ನನ್ನ ಪತ್ನಿಯೇ ಏನೋ ಒಂದು ಉನ್ಮಾದದಲ್ಲಿ ಮಾತಾಡಿದಳು. ಆ ಸ್ಥಾಯಿಗೆ ನೀವು ಬಂದಿದ್ದೀರಿ ಅಂದರೆ ಮಾಧವ ಸ್ಥಾಯಿ. ನಿಮ್ಮ ಮನಸ್ಸೆಂಬ ತೀರ್ಥ ಪವಿತ್ರವಾಗಿ ಬಿಡ್ತು, ಅಮೃತಮಯವಾಗಿ ಬಿಡ್ತು ಮಕ್ಕಳೇ. ಹೌದು, ಪ್ರತಿ ಕ್ಷಣ ನಮಗೆ ಮನಸ್ಸು ಒಬ್ಬೊಬ್ಬ ವ್ಯಕ್ತಿಯನ್ನು ಆಯಾಯ ಕ್ಷಣಕ್ಕೆ ತಕ್ಕಂತೆ ಆಲೋಚನೆಗಳು ಬದಲಾಗ್ತಲಿರ್ತವೆ. ಕೊಟ್ಟಾಗ ಒಳ್ಳೆಯವನು, ಕೊಡದಿದ್ದಾಗ ಕೆಟ್ಟವನು, ತಗೊಂಡಾಗ ಕೆಟ್ಟವನು, ಈ ರೀತಿಯೇ ಅದರ ಮೇಲೆ ಸುತ್ತಮುತ್ತಲಿನ ವ್ಯಕ್ತಿಗಳ ಪ್ರಭಾವಗಳು ಬೇರೆ. ನಿಮಗೆ ಗೊತ್ತಾ ನಿಮ್ಮ ಅಪ್ಪ ಎಂಥ ಕೆಲಸ ಮಾಡಿದ ತಗೋ, ನಿಮಗೆ ಗೊತ್ತಾ ನಿಮ್ಮ ಯಜಮಾನರಲ್ಲಿ ಹೋಗ್ತಾ ಯಾರು ನೋಡ್ಕೊಂಡು ಹೋದ್ರು ತಗೋ, ಅಲ್ಲಿ ನಿಂತ್ಕೊಂಡು ಸಿಗರೇಟ್ ಸೇತಿದ್ರು, ಸಂಜೆ ಆಗಿದ್ದೆ ಹೆಂಡದಂಗಡಿನಲ್ಲಿ ಕುಡಿದು ಬಂದರು, ತಗೊಳ್ಳಿ, ಯು ಆರ್ ಟೇಕಿಂಗ್ ದಟ್ ಪಾಯ್ಸನ್. ನೀವು ಬದಲಾಗಬಾರದು. ನೀವು ಸಂತ ಹೇಳ್ಕೊಟ್ಟಿದ್ದೆ ಆ ಒಂದು ಚೇಳಿಗೆ ಕಡಿಯೋ ಧರ್ಮ, ಚುಚ್ಚೋ ಧರ್ಮ, ನನಗೆ ಕಾಪಾಡುವುದೇ ನನ್ನ ಧರ್ಮ. ಹೌದು, ನಾನು ಪತಿಯಾಗಿ ಏನು ಮಾಡಬೇಕು, ಪತ್ನಿಯಾಗಿ ಏನು ಮಾಡಬೇಕು. ಯಜಮಾನ ಹೋದ್ರಿ ಆಫೀಸ್ಗೆ, ಬರೆದಿಟ್ಕೊಳ್ಳಿ ಬೆಳ್ಳಂ ಬೆಳಿಗ್ಗೆ ಯಜಮಾನರು ನೋಡಿದ ತಕ್ಷಣ, ನಮಸ್ಕಾರ ಸರ್, ಅನ್ನ ಕೊಟ್ಟ ದಣಿ, ನೆರಳು ಕೊಟ್ಟ ದಣಿ, ಇವತ್ತು ನಾನು ಇದ್ದೇನೆ, ನೀವೆಲ್ಲ ನನ್ನ ಅನ್ನದಾತರೆ. ಹೌದು, ವಾಟ್ ಎವರ್ ಇಟ್ ಇಸ್, ಅನ್ನದಾತರೆ, ಅನ್ನದಾತರೆ ಅಷ್ಟೇ. ಅದು ಬರಬೇಕು, ಆ ನಿರಾಕಾರ ಭಾವ ಬರಬೇಕು. ನನಗೆ ನೆರಳು ಕೊಟ್ಟ, ನನಗೆ ಅನ್ನ ಕೊಟ್ಟಿದ್ದಾನೆ, ಪಿ ಎಫ್ ಇದೆ, ಇ ಎಸ್ ಐ ಇದೆ, ಗ್ರಾಜ್ಯುಯೇಟ್ ಇದೆ. ಬೇರೆ 10,000 ಸಂಬಳಕ್ಕೆ ಕೆಲಸ ಮಾಡ್ತಿದ್ದೀರೋ, 3,000 ರೂಪಾಯಿ ಸಂಬಳಕ್ಕೆ ಮಾಡ್ತಿದ್ದೀರೋ, 3,00,000 ಮಾಡ್ತಿದ್ದೀರೋ, ಆ ಸಂಸ್ಥೆ ಯಜಮಾನನ್ನ ನೋಡ್ತಿದ್ದಾಗೆ ಕೈಗಳು ಆಟೋಮೆಟಿಕಲಿ ದೇವರಿಗೆ ನಮಸ್ತೆ ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಮಕ್ಕಳೇ, ದೇವರಿಲ್ಲ ಯಜಮಾನ ರೂಪದಲ್ಲಿದ್ದಾನೆ. ಅವನಿಗೊಂದು ನಮಸ್ಕಾರ, 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 ಮನಸ್ಸಲ್ಲಾದರೂ, ಮನಸ್ಸಲ್ಲಾದರೂ ಬರ್ತಿದೀಯಾ, ವಾಹ್ ನನ್ನ ಯಜಮಾನ ನನಗೊಂದು, ನನ್ನ ಅರ್ಹತೆಗೋ, ಅರ್ಹತೆಗೆ ಮೀರಿತ್ತು, ಅರ್ಹತೆಗಿಂತ ಕೆಳಗಡೆ ಇದ್ದದ್ದು ಯಾವುದೋ ಒಂದು ಕೊಟ್ಟಿದ್ದಾನೆ, ನಾವು ಒಪ್ಕೊಂಡಿದ್ದೇವೆ. ತೃಪ್ತಿ, ತೃಪ್ತಿ, ತೃಪ್ತಿ. ಆ ಮನಸ್ಸೆಂಬ ತೀರ್ಥವನ್ನು ಜಾಗೃತಿ ಮಾಡಿ ಮಕ್ಕಳೇ. ನೋಡಿದಾಗೆಲ್ಲ ಏನನ್ಸುತ್ತೆ ಬರೀರಿ, ಬೋನಸ್ ಕೊಟ್ಟಾಗೇನು, ಬೋನಸ್ ಕೊಡದಿದ್ದಾಗೇನು, ಇನ್ಕ್ರಿಮೆಂಟ್ ಕೊಟ್ಟಾಗೇನು, ಕೊಡೋದಕ್ಕೆ ಅವನು ಯಾರು ಸ್ವಾಮಿ, ತಗೊಳ್ಳೋದಕ್ಕೆ ನಾವು ಯಾರು ಸ್ವಾಮಿ, ಅವನಿರಬೇಕಾದಾಗ ಸ್ವಾಮಿ. ನಾನು ಯಾವಾಗಲೂ ಹೇಳ್ತಿರ್ತಾನೆ, ಕೊಡೋದಕ್ಕೆ ಇವ್ರು ಯಾರು, ತಗೊಳಕ್ ನಾವ್ಯಾರು, ಕೊಡೋದಕ್ಕೆ ಅವ್ರು ಸಿದ್ಧರಿದ್ದಾಗ ನಾವಿರಲ್ಲ, ನಾವು ತಗೊಳಕ್ ಸಿದ್ಧರಿದ್ದಾಗ ಅವರಿರಲ್ಲ, ನಾವಿಬ್ಬರು ಇಲ್ಲ, ಇರಲಿ ಇಲ್ಲದಿರಲಿ ಅವನು ಸದಾ ಇರುವವನು ಅವನೇ. ಕೊಡುವವನಿಗೆ ಕೊಡುವ ಬುದ್ಧಿ ಕೊಡತಕ್ಕಂಥವನು, ತೆಗೆದುಕೊಳ್ಳುವವನಿಗೆ ತೆಗೆದುಕೊಳ್ಳುವ ಬುದ್ಧಿ ಕೊಡತಕ್ಕಂಥವನು, ತೆಗೆದುಕೊಳ್ಳುವವನಿಗೆ ಕೊಡುವಂತ ಶಕ್ತಿ ಕೊಡತಕ್ಕಂಥವನು, ಕೊಟ್ಟವನಿಗೆ ತೆಗೆದುಕೊಳ್ಳುವ ಸ್ಥಾಯಿ ಕೊಡತಕ್ಕಂಥವನು. ನೆನಪಿಟ್ಟುಕೊಳ್ಳಿ, ಈ ಮನಸ್ಸೆಂಬ ತೀರ್ಥವನ್ನ ಜಾಗೃತಗೊಳಿಸಿ. ಹೌದು, ಸಿಹಿ ಸದಾ ಇರ್ಲಿಕ್ಕಾಗಲ್ಲ, ಆದರೂ ಸಿಹಿಯ ಭಾವ ನಮಗೆ ನಾವು ಜಾಗೃತ ಮಾಡ್ಕೋಬೇಕು. ಒಂದು ನಾಯಿನ ನೋಡಿ, ಇಟ್ಟರೂ ಪ್ರೀತಿ, ಇಲ್ಲದಿದ್ದರೂ ಪ್ರೀತಿ, ಅದಕ್ಕೆ ಅದು ನಿಜವಾಗ್ಲೂ ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ. ಪಶು ಪಕ್ಷಿಗಳಲ್ಲಿರತಕ್ಕಂಥ ಮಮಕಾರ ಮನುಷ್ಯನಲ್ಲಿಲ್ಲ, ಪಶು ಪಕ್ಷಿಗಳಲ್ಲಿರತಕ್ಕಂಥ ಹೃದಯವಂತಿಕೆ ಮನುಷ್ಯನಲ್ಲಿಲ್ಲ ಮಕ್ಕಳ. ಕೊಟ್ರೆ ಮಾತ್ರ, ಇಟ್ಟರೆ ಮಾತ್ರ, ಇದ್ರೆ ಮಾತ್ರ, ಮಾತಾಡಿದ್ರೆ ಮಾತ್ರ ಬದಲಾಗಿ ಬಿಟ್ಟಿದ್ದೇವೆ. ನೋಡಿ, ಒಂದೊಂದು ಮನುಷ್ಯನ ಕಣ್ಣುಗಳಲ್ಲಿ ಅಕ್ರೋಧ, ಆ ಮನುಷ್ಯನ ಭಾವ ಹಾವಗಳಲ್ಲಿ ವಿಕೃತ, ಏನೇನೋ ಶುರು ಆಗ್ಬಿಟ್ಟಿದೆ ನೋಡಿದ ತಕ್ಷಣ ಹೇಳ್ಬೋದು. ಕಾರಣ ಏನ್ ಗೊತ್ತಾ, ಅವನ ಮನಸ್ಸನ್ನ ತೀರ್ಥ ಅಲ್ಲ ಕೆಸರು ಮಾಡಿ ಇಟ್ಕೋಬಿಟ್ಟಿದ್ದಾನೆ. ಕಲ್ಯಾಣಿ ಅದು, ಅದೊಂದು ಅದ್ಭುತವಾದ ಕಲ್ಯಾಣಿ. ಸದಾ ಹೋಗ್ತಿರ್ಬೇಕು, ಸದಾ ಹೋಗ್ತಿರ್ಬೇಕು, ಸದಾ ಹೋಗ್ತಿರ್ಬೇಕು ಅಂತ ಹೇಳ್ತವೆ. ಆ ಉಕ್ಕುವಂತ ಸ್ಥಾಯಿ ಇಟ್ಕೋಬೇಕು, ನೆನಪಲ್ಲಿ ಇಟ್ಕೊಳ್ಳಿ, ದಯಮಾಡಿ ನೆನಪಲ್ಲಿ ಇದನ್ನ ಇಟ್ಕೊಳ್ಳಿ. ಮನಸ್ಸೆಂಬ ತೀರ್ಥವನ್ನ ಕದಡಿಸ್ಕೋಬೇಡಿ, ಆ ತೀರ್ಥವನ್ನ ಜಾಗೃತ ಮಾಡಿಸ್ಕೊಳ್ಳಿ. ನಾನು ಭಾರತೀಯ ಅನ್ನೋ ಒಂದು ಹೆಮ್ಮೆ ಸದಾ ನಿಮಗಿರಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ.
ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ನಮ್ಮ ಮನೆಯೇ ನಮಗೊಂದು ದೇಗುಲ. ಆ ದೇಗುಲಕ್ಕೂ ಕೂಡ ತುಂಬ ನೆಗೆಟಿವ್ ಸ್ಪನ್ಸ್ ಇರ್ತವೆ, ಯಾವುದೋ ರೂಪದಲ್ಲಿ ಮಿತ್ರರು, ಆತ್ಮೀಯರು, ಸ್ನೇಹಿತರು, ಬಂಧುಗಳು, ಶತ್ರುಗಳು, ಕೆಲವು ನೆಗೆಟಿವ್ಸ್ಗಳು ಬರ್ತಾ ಇರ್ತವೆ. ಬರೀ ಪಾಸಿಟಿವ್ಸೇ ಬರ್ತಾರೆ ಅಂತ ಅನ್ಕೋಬೇಡಿ. ಬಾ, ಏನು ಮನೆ ಕಟ್ಟಿದ್ದಾನಯ್ಯ, ಅಬ್ಬಾ ಕಣ್ಣು, ಏನು ಅಂದವಯ್ಯ ಕಣ್ಣು, ಕಲ್ಲೇಟಿಗಿಂತ ಕಣ್ಣೇಟು ದೊಡ್ಡದು ನೆನಪಿಟ್ಟುಕೊಳ್ಳಿ. ತಡೆಯಲಿಕ್ಕೆ ತುಂಬ ಅದ್ಭುತವಾದಂಥ ಪರಿಷ್ಕಾರಗಳಿದ್ದಾವೆ. ಹೌದು, ನಮ್ಮ ಮನೆಗೆ ತಾಕುವಷ್ಟು, ಒಂದು ಮನೆಯಲ್ಲಿ ಸದಾ ಕಲಹ, ಕಿರಿಕಿರಿ, ಜಗಳ, ಏನೋ ಅತೃಪ್ತಿ ಹುಡುಕ್ಬೇಕಾಗ ಏನಾಗ್ತಿದೆ ಈ ಮನೆಯಲ್ಲಿ, ಕೆಲವೊಂದು ಬದಲಾವಣೆಗಳು ಮಾಡ್ಕೋಬೋದು. ಮಕ್ಕಳೇ ಮಾಡ್ಕೋಬೋದು. ಈಗ ಇದೇ ಹಾರವನ್ನು ನಾನು ಈ ಥರ ಕುತ್ತಿಗೆ ಹಿಂಗೆ ಹಾಕ್ಕೊಂಡೆ, ಇಟ್ಕೊಂಡಾಗಿದೆ, ಒಂಚೂರು ಉದ್ದ ಮಾಡ್ಕೊಂಡಿದ್ದೇನೆ, ಹೌದಲ್ವಾ? ಇಲ್ಲರಿಗೂ ಹಾಕ್ಕೊಂಡ್ರೆ ಟೈಟಾಗಿ ಒಂಥರ ಅಭಾಸ ಕಾಣಿಸ್ತದೆ, ಇಲ್ಲರಿಗೂ ಓಕೆ, ಇಲ್ಲರಿಗೂ ಹಾಕ್ಕೊಂಡ್ರೆ ಒಂಚೂರು ಅಭಾಸ, ಬಟ್ ಇಲ್ಲರಿಗೂ ಇದ್ರೆ ಪೂರ್ಣತ್ವ. ಅನ್ನ ಹೇಳಿದ್ನಲ್ಲ, ಬಿಳಿ ವಸ್ತ್ರ ಧರಿಸೋರಿಗೆ ಸದಾ ಒಂಚೂರು ದುಡ್ಡಿರುತ್ತೆ, ದನದ ತೊಂದರೆ ಬರುವುದಿಲ್ಲ, ಲಕ್ಷ್ಮಿಯ ತೊಂದರೆ ಬರುವುದಿಲ್ಲ. ಲಕ್ಷ್ಮಿ ಅನ್ನೋದು ಅವ್ರ ಹತ್ರ ಸದಾ ಒಂದು 100 ರೂಪಾಯಿ ಇಲ್ಲ, 1,000 ರೂಪಾಯಿ, 1,000, ಕೆಲವ್ರಿಗೆ ಇನ್ನೂ ಜಾಸ್ತಿ ಇರುತ್ತೆ. ನನಗಂತೂ 1 ಕೋಟಿ ಅಂತಾರೆ, 4 ಕೋಟಿ ಜನಗಳು ನನ್ನ ಜೊತೇಲಿ ನೀವು ಇದ್ದೀರಿ, ಇದು ಸತ್ಯ. ಹೇಳಿದ್ನಲ್ಲ, ಈ ಕಾರ್ಯಕ್ರಮ ಲಾಸ್ಟ್ ಶನಿವಾರ ಸಂಜೆ 5 ವರೆಗೆ ನಾವು ಕಾರ್ಯಕ್ರಮ ಅಂದ್ಕೊಂಡಿದ್ದು 6:05, 6:10. ನಾಳೆ ಕೂಡ ನಾನು ನಿಮ್ಮ ಜೊತೆ ಇರ್ತೇನೆ ಮಕ್ಕಳೇ. ಪ್ರತಿ ಶನಿವಾರ ನಿಮ್ಮ ಜೊತೆ ಇರಬೇಕು, ಮಾತಾಡಬೇಕು ನಿಮ್ಮ ಜೊತೆ ಅನ್ನತಕ್ಕಂಥದ್ದು. ತುಂಬ ಜನಗಳಿಗೆ ಸಮಸ್ಯೆ ಇದೆ, ಗೊತ್ತಿದೆ, ನೇರವಾಗಿ ಎಲ್ರಿಗೂ ಸಿಗ್ಲಿಕ್ಕೆ ಆಗ್ತಿಲ್ಲ. ಒಂದು ಫೋನ್ ವ್ಯವಸ್ಥೆ, ಇನ್ನೊಂದು ಪತ್ರದ ವ್ಯವಸ್ಥೆ, ಈ ಥರದ ಒಂದು ಸಣ್ಣ ಪುಟ್ಟ ವ್ಯವಸ್ಥೆನೂ ಮಾಡಿದ್ದೇನೆ. ನೇರವಾಗಂತೂ ಆಗೋಲ್ಲ ಈ ಕಾಲಕ್ಕೆ, ಫೋನಲ್ಲಿ ಸಿಗೋದು ಕಷ್ಟ. ಅದರಲ್ಲಿ ಒಂದು ದಿನಕ್ಕೆ ಒಂದು 10 ರಿಂದ 12 ಜನಕ್ಕೆ ಒಂದು ಸಣ್ಣದಾಗಿ ವ್ಯವಸ್ಥೆ ಆಗ್ತಿದೆ, ಮಾಡ್ತಿದ್ದೇವೆ. ಪತ್ರದಲ್ಲೂ ಕೂಡ ಒಂದು ವ್ಯವಸ್ಥೆ ಇದೆ. ಇರಲಿ, 10 ನಿಮಿಷಕ್ಕೆ 4,690 ಚಿಲ್ಲರೆ ಕರೆಗಳು ಅಂದರೆ ಯೋಚನೆ ಮಾಡಿ ನೋಡಿ. ಆಫ್ಟರ್ ಲಾಂಗ್ ಟೈಮ್ ನನಗೆ ನೆನಪಿದೆ, ಈ ಟಿ ವಿ ಕಾಲ, BSNL ನಂಬರ್ ಅದು ಬಂದು, ಅಲ್ಲೊಂದು ದೊಡ್ಡದಾದಂಥ ಕಿರಿಕಿರಿ ಆಗಿತ್ತು. ಸುತ್ತಮುತ್ತಲು ಒಂದು 5 ಕಿಲೋಮೀಟರ್ ಜಂಕ್ಷನ್ ಅದು, ಎಲ್ಲ ಫೋನುಗಳು ಆ ಬೆಳಗಿನ ಸಮಯದಲ್ಲಿ ಜಾಮ್, ಕಾಲ್ಸೇ ಹೋಗ್ತಿಲ್ಲ, ಅಷ್ಟು ಕಾಲ್ಸ್, ಆ ಮಟ್ಟದ ಕಾಲ್ಸ್ ನಾನು ನೋಡಿದ್ದೇನೆ. ಆ ಕೊಟ್ಟು ಪ್ರೀತಿ ಅನ್ನದಾತು ಸುಖೀಭವ ಅಂತ ಹೇಳ್ತೇನಲ್ವಾ, ಆ ರೀತಿ ಆ ಒಂದು ಪಾಸಿಟಿವ್ಸ್. ಈ ಬಿಳಿ ವಸ್ತ್ರ, ಬಿಳಿ ವಸ್ತ್ರ ಒಂದು ದರ್ಶಿ ಮಕ್ಕಳೇ ನೀವು. ಹಾಗೆ ಮನೆಗೆ ಕೆಲವೊಂದು ನೆಗೆಟಿವ್ ಸಿಕ್ಕಾಬಟ್ಟೆ ಆಗ್ತಿದೆ, ತಡಿಲಿಕ್ಕೆ ಗೊತ್ತಿಲ್ಲ. ನೆಗೆಟಿವ್ಸೋ ಪಾಸಿಟಿವ್ಸೋ ಪರವಾಗಿಲ್ಲ, ಪಾಸಿಟಿವ್ ಬರಲಿಲ್ಲ ಅಂದರೂ ಪರವಾಗಿಲ್ಲ. ನಮಗೆ ನಕಾರಾತ್ಮಕವಾಗಿರತಕ್ಕಂಥದ್ದು ಜಾಸ್ತಿ ಇಂಪ್ಯಾಕ್ಟ್. ನಮ್ಮಲ್ಲೇ ಕಿತ್ತಾಟ, ಮನಸ್ತಾಪ, ಯಾಕೋ ಮನೆಗೆ ಬರೋಕೆ ಇಷ್ಟ ಇಲ್ಲ, ಮನೇಲಿ ಇರೋಕೆ ಇಷ್ಟ ಇಲ್ಲ, ಮನೆ ಬಿಟ್ಟೆಲ್ಲಾದರೂ ಹೋಗ್ಬಿಡೋಣ, ಮನೆಯವ್ರ ಜೊತೆ ಮೊದಲಿನ ಹಾಗೆ ಪುಟ್ಟ ಮಾತಿಲ್ಲ, ಕತೆ ಇಲ್ಲ, ಅಲ್ಲೊಂದು ಆತ್ಮೀಯತೆ ಇಲ್ಲ, ಯಾಕೋ ಒಂಥರ ಆರೋಗ್ಯವೂ ಇಲ್ಲ, ಧನ ಸಂಪಾದನೆ ಮಾಡಿದ್ರೂ ಖರ್ಚಾಗ್ತಿದೆ, ಸಮಥಿಂಗ್, ಯಾವುದೋ ಒಂದು ಕೆಟ್ಟ ನಕಾರಾತ್ಮಕ ಶಕ್ತಿಗಳು ಪಾಸ್ ಆನ್ ಆಗಿರೋದು ನಮಗೆ ಪಾಸ್ ಆಗಿರುತ್ತೆ. ಕೆಲವೊಂದು ಸಮಯ ಗ್ಯಾಸ್ ದುರ್ವಾಸನೆ, ಕಸದ ಗುಂಡಿ ಅವನಿಗೆ ಹೋಗ್ತಿರ್ತಾನೆ, ಅದು ಬಂತು ಮೂಗು ಮುಚ್ಕೋತೇವೆ. ಯಾವುದೋ ಒಂದು ದುರ್ನಾತ ಬೀರುವ ವ್ಯಕ್ತಿ, ಹಿಂಗೆ ಕಣ್ಣು ಮುಚ್ಕೋತೇವೆ, ಏನೋ ಇವನು ನೋಡಬಾರದು ನೋಡ್ತಿದ್ದೇವೆ. ಆ ರೀತಿ ನಮ್ಮ ಮೇಲೆ, ನಮ್ಮ ಮನೆಯ ಮೇಲೆ ಪ್ರಭಾವ ಬೀರಿದಾಗ ಒಂದು ಅದ್ಭುತವಾದಂಥ ಪರಿಷ್ಕಾರಗಳುಂಟು. ತುಂಬ ಸುಲಭ, ಮುಖ್ಯವಾಗಿ ಉತ್ತರದ ಬಾಗಿಲಿದೆ ಅಂತ ಇಟ್ಕೊಳ್ಳಿ. ಮುಖ್ಯ ದ್ವಾರ ಉತ್ತರ, ಅಲ್ಲಿ ಉತ್ತರ ಬಾಗಿಲು. ಹೊರಗಡೆ ಬಂದು ಆಯಿತು ಅಂದರೆ ನೀಲಿ ಬಣ್ಣದ ಮ್ಯಾಟ್ ಹಾಕ್ಲಿಕ್ಕೆ ಟ್ರೈ ಮಾಡಿ. ಹೊರಗಡೆ ಮನೆಯ ಹೊರಗಡೆ ಆ ನಕಾರಾತ್ಮಕ ಉತ್ತರ ಅಂತ ಹೇಳ್ತಿದ್ದಾಗೆ ಗುರು ಜ್ಞಾನ. ಉತ್ತರದ ಬಾಗಿಲು ಎಲ್ರಿಗೂ ಆಗ ಬರೋಲ್ಲ, ಎಲ್ಲರೂ ಇಡೋ ಹಾಗಿಲ್ಲ,
ಮುಖ್ಯವಾಗಿ ಕನ್ಯಾ ರಾಶಿಯವರು ಉತ್ತರದ ಬಾಗಿಲು ಇಡೋ ಹಾಗಿಲ್ಲ, ಮಿಥುನ್ ರಾಶಿಯವರು ಅಷ್ಟೇ ಇಡೋ ಹಾಗಿಲ್ಲ, ತುಲಾ ರಾಶಿಯವರು ವೃಷಭ ರಾಶಿಯವರು ಕೂಡ ಉತ್ತರದ ಬಾಗಿಲು ಇಡುವ ಹಾಗಿಲ್ಲ. ಎಸ್, ಅದನ್ನು ಯಾವ್ಯಾವ ರಾಶಿಯವರು ಹೇಗೆ ಏನು ಅನ್ನತಕ್ಕಂಥದ್ದು ನೋಡಿಯೇ ಹೇಳಬೇಕು. ಆದರೆ ಅತಿ ಮುಖ್ಯವಾಗಿ ಉತ್ತರದ ಬಾಗಿಲು ಈ ನಾಲ್ಕು ರಾಶಿಗೆ ಒಂಚೂರು ಕದಲಿಕ್ಕೆ ಉಂಟು. ಮಕರ ರಾಶಿಯವರು ಕೂಡ ಉತ್ತರದ ಬಾಗಿಲು ಇಡೋ ಹಾಗೆ ಇಲ್ಲ, ಗುರು ನಿಮಗೆ ನೀಚ ನಾರ್ತನದು ಅಂಥದ್ರಲ್ಲಿ ಗೊತ್ತಿಲ್ಲ, ಯಾವುದೋ ನಕಾರಾತ್ಮಕ ಆಗ್ತಿದೆ, ಮನೆಯಲ್ಲಿ ಒಂದು ಅಸಮಾಧಾನ. ಗುರು ಉತ್ತರ ಅಂತ ಹೇಳಿದೆ, ಮನೆ, ಹೆಂಡತಿ, ಮಕ್ಕಳು, ಗಂಡ, ತುಂಬು ಕುಟುಂಬ, ತುಂಬು ಪ್ರೀತಿ. ಆ ಒಂದು ಪ್ರೀತಿ, ಸದಾ ಊಟ, ಸದಾ ತುಪ್ಪದ ಊಟ, ಸದಾ ಸಂತೃಪ್ತಿ, ಸದಾ ಆಯಾಯ ಮಟ್ಟಕ್ಕೆ ಕೆಲವರು ಈ ಲಕ್ಷ ಖರ್ಚು ಮಾಡಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಕೆಲವರು ಬರೀ ಒಂದು 10,000 ಒಂದು ಸಣ್ಣದಾಗಿ ಮಾಡ್ಕೊಳ್ತಾರೆ. ಸದಾ ಇದೆ ಇರುವುದ್ರಲ್ಲಿ ತೃಪ್ತಿ, ಇರುವುದ್ರಲ್ಲಿ ಆನಂದ. ಒಂದು ಪುಟ್ಟ ಕಾರಿದೆ, ಒಂದು ಪುಟ್ಟ ಕುಟುಂಬ, ಗಂಡ, ಹೆಂಡತಿ, ಅಮ್ಮ, ಅಪ್ಪ, ಒಂದು 2 ಮಕ್ಕಳು, ಈ ಥರದ್ದು ಸುಖಿ ಸಂಸಾರವಾಗಿದ್ದೀವಿ. ಅದಕ್ಕೆ ಯಾರೋ ಹುಳಿ ಹಿಂಡು ಅಂತ ಪ್ರಸಂಗ, ಯಾಕೋ ಇವ್ರು ಹೇಳೋದು ಅವ್ರು ಕೇಳ್ತಿಲ್ಲ, ಅವ್ರು ಹೇಳೋದು ಇವ್ರು ಕೇಳ್ತಿಲ್ಲ, ಲೀಗಲ್ ಮಿಸ್ ಆಗ್ತಿದೆ, ಮಕ್ಕಳಿಗೆ ಸಮಸ್ಯೆ ಆಗ್ತಿದೆ, ತಂದೆ ಹೇಳೋದು ಮಕ್ಕಳು ಕೇಳ್ತಿಲ್ಲ, ಮಕ್ಕಳು ಹೇಳೋದು ತಂದೆ ಕೇಳ್ತಿಲ್ಲ, ಮಕ್ಕಳು ಮನೆ ಬಿಟ್ಟು ಹೋಗ್ತೀನಿ, ಇದೆಲ್ಲ ಗುರುದೋಷಕ್ಕೆ ಕಾರಕತ್ವ. ಜೈಲು, ಕೋರ್ಟು, ಅವಮಾನ, ಒಂದು ಜೊತೆ ಒಂದು ಕುಟುಂಬ. ಗುರುದೋಷ ಇದ್ದವರಿಗೆ ಮನೇಲಿ ಇರ್ಲಿಕ್ಕೆ ಬಿಡೋಲ್ಲ. ನಾವು ಅದಕ್ಕೆ ಗುರುದೋಷ ಇರೋರಿಗೆ ಏನು ಮಾಡ್ತೀವಿ ಗೊತ್ತ, ಜಾತಕ ಪರಾಮರ್ಶೆ ಅದಕ್ಕೆ ಮಾಡಬೇಕು ಅನ್ನೋದು, ವೈದಿಕ ಪರಾಮರ್ಶೆ ಅದಕ್ಕೆ, ಅದನ್ನು ತಡೆ ಹಾಕ್ಲಿಕ್ಕೆ. ಮನೆಯಲ್ಲಿದ್ದರೆ ಹೊಡೆಯುತ್ತೆ, ನೋವು ಕೊಡುತ್ತೆ, ಸೊ ಅವನನ್ನು ಪೂರ್ತಿ ಕೆಡಿಸುತ್ತೆ. ಬೆಟರ್ ಮಗುವನ್ನು ಹೊರಗಡೆ ಇಡಿ, ಅವನಿಗೆ ದೂರದ ಕೆಲಸ ಬಂದರೆ ಹೋಗಿ, ಫ್ಯಾಮಿಲಿಯಿಂದ ದೂರ ಹೋಗಿ, ನೀವೊಂದು ಕಡೆ ಇರಿ, ಮಿಸ್ಸಸ್ ಒಂದು ಕಡೆ ಇರಲಿ, ಅಮ್ಮ ಅಪ್ಪ ಕೆಲವರು ಕೇಳೋಲ್ಲ, ಓ ನಮ್ಮ ಗಂಡ ನಮ್ಮ ಜೊತೆಲೇ ಇರಬೇಕು, ಇಲ್ಲ ನಿಮಗೆ ನೀವು ದೂರ ಇದ್ರೇ ಆನಂದ. ತುಂಬಾ ಜನ ಗೊತ್ತಿಲ್ಲ, ಗುರುದೋಷವಿದ್ದರೆ ಜೊತೆಯಲ್ಲಿದ್ದರೆ ಇದ್ದಿದ್ದು ಒಳ್ಳೆ ಆಗೋಗುತ್ತೆ. ಇದ್ದಿದ್ದು ನಾನು ಒಬ್ಬನೇ ಮಗ ಬಿಟ್ಟಿರೋಕ್ಕಾಗಲ್ಲ, ನಿಮ್ಮ ಇಷ್ಟ ಅನುಭವಿಸಿ. ನನಗಂಡ ಅಯ್ಯೋಯ್ಯೋ ಇಲ್ಲ, ಅವನಿಗೇನಾದರೂ ಪ್ರಾಬ್ಲಮ್ ಆಗುತ್ತೆ, ನಷ್ಟಂ ಕಷ್ಟಂ ಎಳದಾಟಂ ಎಲ್ಲ ತಂದು ಬಿಸಾಕ್ಬಿಡುತ್ತೆ. ಕೆಲವ್ರಿಗೆ ಸ್ವಂತ ಊರಲ್ಲಿ ನಷ್ಟ, ಎಲ್ಲ ಮುಳುಗೋಗಿರ್ತಾರೆ, ಮರ್ಯಾದೆ ಗಿರ್ಯಾದೆ ಎಲ್ಲ ಸಾಲ ಸೂಲ ಮಾಡಿ ಓಡೋಗ್ಬೇಕು. ಗುರುದೋಷ ಇದ್ರೆ ಆಗ ಹೇಳ್ತೇವೆ, ಇದನ್ನ ಮಾಡಿ ಒಂದು ಸಾಲ ಇಟ್ಕೊಳ್ಳಿ, ಒಂದು ಒಳ್ಳೆ ಸಾಲ ಇಟ್ಕೊಳ್ಳಿ, ಒಂದು 20 ಲಕ್ಷದ್ದು, ಒಂದು 10 ಲಕ್ಷದ್ದು, ಈ ಥರದ ಒಂದು ಪುಟ್ಟದಾಗಿ ಮನೆ ಮೇಲೆ ಒಂದು ಟಾಪ್ಅಪ್ ಲೋನು, ಈ ಥರದ ಒಂದು ಇಟ್ಕೊಳ್ಳಿ, ಇಲ್ಲ ಈ ಥರ ಕಳ್ಕೊತೀರಿ ಅಂತ ಹೇಳ್ತಾರೆ. ಅಲ್ಲೊಂದು ಸಾಲ ಇಟ್ಕೋಬೇಕು, ಅಲ್ಲೊಂದು ಕಮಿಟ್ಮೆಂಟ್ ಇಟ್ಕೋಬೇಕು, ಬಾಧೆ ಇಟ್ಟು ಬಿಡ್ತಾನೆ ಇಲ್ಲ ಅಂದರೆ. ಸೊ ಅಂಥದ್ದು ಈ ಥರದ ನೆಗೆಟಿವ್ ಭಾವಗಳು ತುಂಬಿಸುತ್ತಿರುವಾಗ ಆ ಒಂದು ಉತ್ತರದ ಮುಖ್ಯ ದ್ವಾರ ಬಾಗಿಲ ಹತ್ರ ಹೊರಗಡೆ ನೀಲಿ ಬಣ್ಣದ ಮ್ಯಾಟನ್ನು ಹಾಕಿ. ಶನಿ ತತ್ವ, ಶನಿ ಬಂದು ಒಂಥರ ನಿಧಾನ, ಅವನು ನೋಡಿದ್ರೇ ಯಾರೂ ಬರೋಲ್ಲ, ಓಡೋಗ್ಬಿಡ್ತಾರೆ. ಶನಿ ತತ್ವ ಅಲ್ಲಿ ಹಾಕಿ, ಇನ್ನೂ ಸಮಾಧಾನ ಆಗುತ್ತೆ, ನಿಧಾನವಾಗಿ ನಡೆಯುತ್ತೆ, ತೃಪ್ತಿಯಾಗಿ ನಡೆಯುತ್ತೆ, ಹೊಟ್ಟೆ ತುಂಬ ಊಟ. ಶನಿ ಬಂದು ಯಾವತ್ತು ತುಂಬಾ ಜನ ತಪ್ಪಾಗಿ ಮಾತಾಡ್ತಾರೆ, ಎಲ್ಲ ಕೊಡ್ತಾನೆ, ಪರೀಕ್ಷೆ ಇಟ್ಟಿರ್ತಾನೆ ಯಾರ್ದೋ ಒಂದು ರೂಪದಲ್ಲಿ ಅಥ ಹಾಗೆ ಅಂತ. ನನ್ನ ಕೃಷ್ಣಯ್ಯನಿಗೆ 7ನೇ ಮನೆಯಲ್ಲಿ ಶನಿ ಎಲ್ಲ ಕೊಟ್ಟಿದ್ದ, ತಂದು ಅಂತ ಏನಾದ್ರೂ ನನ್ನ ಕೃಷ್ಣಯ್ಯನಿಗಿತ್ತ ಅಂತ ಯೋಚನೆ ಮಾಡಿ. ಪುನರ್ಪುದೋಷಂ ಇದ್ದಿದ್ದೆಲ್ಲ ಎದ್ದಿ ಎಲ್ರಿಗೂ ಕೊಟ್ಟಂತ ಭಗವಂತ, ಕುಚೇರಿನಿಗೆ ತಗೋ ನಂದೆಲ್ಲ ನಿಂದೆ ಅನ್ನುವಂಥ ಭಗವಂತ, ಪರಂಧಾಮ. ಕೃಷ್ಣ ಎಲ್ಲಿರ್ತಿದ್ನು ಅಲ್ಲಿ ನೆಮ್ಮದಿ, ಕೃಷ್ಣ ಎಲ್ಲಿರ್ತಿದ್ನು ಅಲ್ಲಿ ಗೆಲುವು. ಶನಿ ಯಾರ ಜಾತಕದಲ್ಲಿ ಚೆನ್ನಾಗಿರುತ್ತೋ ಗೆಲುವು, ಹೆಸರು ಅತ್ಯಂತ ಉನ್ನತ ಹೆಸರು, ಉನ್ನತ ಹೆಸರು ನೆನಪಿಟ್ಟುಕೊಳ್ಳಿ, ಅಂತಿಂಥ ಹೆಸರಲ್ಲ ಕೊಡೋದು, ಉನ್ನತ ಹೆಸರು. ಹಾಗೆ ತಗೊಂಡೋದ್ರೆ ಶನಿ ಇಲ್ದಿದ್ದೆಲ್ಲ ತಗೊಂಡೋಗ್ಬಿಡ್ತಾನೆ, ಅದು ಸತ್ಯ. ಅದರಿಂದ ಉತ್ತರದ ಮುಖ್ಯ ದ್ವಾರಕ್ಕೆ ನೀಲಿ ಮ್ಯಾಟ್, ಆ ಒಂದು ಕಾಲು ಒರೆಸ್ಕೊಳ್ಳೋ ಮ್ಯಾಟ್ ಅಂತ ಹೇಳ್ತಿರಲ್ಲ, ಅದನ್ನು ಹಾಕೊಳ್ಳಿ. ಇನ್ನು ಪೂರ್ವಕ್ಕೆ ಹಸಿರನ್ನು ಹಾಕಿ, ಹಸಿರಿನ ಮ್ಯಾಟ್ ಹಾಕಿ. ಪೂರ್ವಾಭಿಮುಖ ಬಾಗಿಲು ಮೈನ್ ಡೋರ್ ಇದೆ ಅನ್ನೋದಾದರೆ ಅಲ್ಲಿ ಹಸಿರು. ಶುಕ್ರನ್ ತತ್ವ, ಲಕ್ಷ್ಮೀ ತತ್ವ, ಯಾಕಂದ್ರೆ ಸೂರ್ಯ ಬಂದು ಗರ್ವ, ರಾಜ, ನಾನು ಯಜಮಾನ, ಆ ರಭಸಕ್ಕೆ ಧುಮುಕ್ಬಿಡ್ತವೆ. ನಾವು ಯಾವಾಗಲೂ ಹಿಂಗೆ ಇರಬೇಕು ಅನ್ನೋ ರಭಸಕ್ಕೆ ಮಾತು ಕೊಟ್ಬಿಡ್ತವೆ, ಇದ್ದಿದ್ದು ಕಳ್ಕೊಬಿಡ್ ಕಳ್ಕೋಬಾರ್ದು. ಲಕ್ಷ್ಮೀ ಬಂದು ಹಸಿರು ಬಂದು ಸ್ವಲ್ಪ ಸ್ವಾರ್ಥೆ, ಫಸ್ಟು ನಂದು, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬದುಕು, ಆಮೇಲೆ ಮಿಕ್ಕಿದ್ದು. ಫಸ್ಟು
ಎಲ್ಲ ಎತ್ತು ಕೊಟ್ಬಿಟ್ರೆ ನಮ್ ಗತಿ ಏನೋ, ನಮ್ ಮಕ್ಳ ಗತಿ ಏನೋ, ನಮ್ ಹೆಂಡತಿ ಗತಿ ಏನೋ, ನಮ್ ಯಜಮಾನ್ರ ಗತಿ ಏನೋ, ಆ ಗೌರವಕ್ಕೆ ನಿಂತ್ಕೋಬಿಟ್ಟು ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಸ್ವಾಮಿ, ಅವೆಲ್ಲ ಆಗೋಲ್ಲ. ಈ ಕಲಿಯುಗದಲ್ಲಿ ಮಾತು ಕೊಟ್ರೆ ಅಯ್ಯೋ ಮಹಾಮೋಸ ಮಕ್ಕಳೇ, ಅಯ್ಯೋ ಮಾತು ಕೊಟ್ಟು ನಾವು ನೋಡಿದ್ದೇವೆ. ನಾವು ಮಾತಿಗೆ ಇವತ್ತಿಲ್ಲ, ಮಾತಿಗೆ ಬೆಲೆ ಇಲ್ಲ, ನೆನಪಿಟ್ಟುಕೊಳ್ಳಿ. ಅರೆ ಕಾಗದ ಪತ್ರಿಕೆ ಇಲ್ಲ, ಅದಕ್ಕೆ ಬೇಕಾದ್ರೆ ವೈಟ್ನರ್ ಹಾಕ್ಬಿಟ್ಟು ಚೇಂಜ್ ಮಾಡ್ಬಿಡ್ಬೋದು. ಸುಮ್ಮನೆ ನೀವು ಏನೇನೋ ಮಾತಾಡಬೇಡಿ. ನೀವು ಗಂಡನೇ ಬ್ಯಾಂಕ್ ಲೋನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಏನೇನೋ ಕರ್ಕೊಂಡು ಹೊಟ್ಟು ರಿಜಿಸ್ಟರ್ ಥರ ಮಾಡಿಸ್ಬಿಟ್ಟು ಸೈನ್ಗಳು ಅದು ಇದು ಮಾಡಿಸ್ಬಿಟ್ಟು ಅವನ ಹೆಸರು ಮಾಡಿಕೊಂಡು ದಾನ ಮಾಡಿಬಿಟ್ಟಿದ್ದಾನೆ ಹೆಂಡತಿ ಬಂದು ತಾಯಿ ಜೀವ ಪ್ರೇಮಮ್ಮ. ಪ್ರೇಮ ಅನ್ನೋರಿಗೆಲ್ಲ ಹೀಗೆ ಇಲ್ಲ ಅಂತ ಹೇಳಿಬಿಡಿ, ಎಲ್ರಿಗೂ ಪ್ರೀತಿ ಕೊಟ್ಟಿದ್ದೀರಿ, ಪ್ರೇಮ ಕೊಟ್ಟಿದ್ದೀರಿ, ನಿಮ್ಮನ್ನು ಎಷ್ಟು ಜನ ಬಳಸ್ಕೊಂಡಿಲ್ಲ ಹೇಳಿ ಪ್ರೇಮಮ್ಮ. ನಿಮ್ ಗಂಡನೇ ನಿಮ್ಗೆ ನೋವು, ನಿಮ್ ಸಂಸಾರನೇ ನೋವು. ಪ್ರೇಮ ಅನ್ನೋರಿಗೆ ಬಹುದೊಡ್ಡ ನಟಿಗೆ ಬಿಟ್ಟಿಲ್ಲ, ಅಲ್ಲೊಂದು ನೋವು ತಿಂದಿದೆ ತಾಯಿ ಜೀವ. ಜಾತಕ ನೋಡಿದವರಲ್ವಾ, ನಮಗೆ ಗೊತ್ತಿದೆ. ಮಾತಾಡಬಾರ್ದು, ಕೆಲವೊಂದು ಪ್ರೈವೇಟ್ ಇಡಬೇಕು. ಇರಲಿ, ತಾಯಿ ಜೀವ ಚೆನ್ನಾಗಿದೆ, ಎಲ್ಲೋ ನೆಮ್ಮದಿಯಾಗಿದೆ. 1976 ನನಗೆ ನೆನಪಿದ್ದಾಗೆ ಪ್ರೇಮಮ್ಮಂದು. ಇರಲಿ ನೋಡಿ, ಗಂಡನೇ ಬರೆಸ್ಕೊಂಡು ಶೂರಾಮ ಇಲ್ಲ ಇದು ಮಾರ್ಬಿಡ್ತೀನಿ ಅಂತ ಇಟ್ಬಿಟ್ಟಿದ್ದಾನೆ. ದ್ವಾರ ಪತ್ರ ಮಾಡಿಟ್ಕೋಬಿಟ್ಟಿದ್ದಾನೆ, ಏನೋ ಲೋನು ಅದು ಇದು ಅಂತ ಕತೆ ಹೇಳಿಬಿಟ್ಟು. ಪ್ರೇಮ ಅನ್ನೋರ್ಗೆ ಈಗೇನೆ ಮಕ್ಕಳ ತುಂಬ ಪ್ರೇಮ ಅನ್ನೋದು ನೋವೇ. ಇವತ್ತು ಮಾತು ಎಲ್ಲಿದೆ ಮಕ್ಕಳ? ಗಂಡನೇ ಹೀಗಿರ್ಬೇಕಾದ್ರೆ, ಮಕ್ಕಳೇ ಹೀಗಿರ್ಬೇಕಾದ್ರೆ, ಅಯ್ಯಯ್ಯೋ ಮಾತು ಆ ನಂಬಿಕೆ ಅಂಥ ಕೆಲಸಗಳಿಗೆಲ್ಲ ಹೋಗ್ಬೇಡಿ ಮಕ್ಕಳ. ಕಲಿಯುಗದಲ್ಲಿ ಮಾತು ಕೊಡೋದು ಬೇಡ, ಕೊಟ್ಟೆ ಇಲ್ಲ ಅನ್ಬಿಡ್ಬೇಕಾದ್ರೆ. ಲೀಗಲಾಗಿ ಬರೆದಿರೋದೇ ಮೋಸ ಮಾಡಿರ್ತಿದ್ದಾರೆ, ಹಿಂಗೆಲ್ಲ ಮಾಡಿರ್ತಿದ್ದಾರೆ. ಒಂದು ತಾಯಿ ವಯಸ್ಸಾದ ಅಜ್ಜಿ ಕಂಪ್ಲೇಂಟ್ ಕೊಡ್ತಿದೆ, ನಂದೆಲ್ಲ ಆಸ್ತಿ ಬರ್ಸ್ಕೊಂಡ್ರು ಸ್ವಾಮಿ, ಕೊಟ್ಟೆ ಸ್ವಾಮಿ, ನನ್ನ ಬೀದಿಗೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳುತ್ತೆ ಅಂದರೆ ಎಂಥ ಕಲಿಗಾಲ ಸ್ವಾಮಿ. ಕಲಿಪುರುಷ ಈಗಲೇ ಹುಟ್ಟಬೇಕು ಮಕ್ಕಳೇ. ಅಯ್ಯೋ ರಾಮಚಂದ್ರ, ಕತ್ತರಿಸಿ ಹಾಕಬೇಕು ಅಂತ ಅನಿಸುತ್ತೆ ಆ ಮಟ್ಟಕ್ಕೆ. ಇನ್ನೂ ಎಷ್ಟು ದಿನ ಈ ಚೇಳ ಹತ್ರ ಕಚ್ಚಿಸ್ಕೊಳ್ಳೋದು? ಬಿಟ್ಬಿಡ್ಬೇಕು, ಹೋಗು, ಕೊಚ್ಕೊಂಡು ಹೋಗು ಅನ್ನತಕ್ಕಂಥದ್ದು ಎಲ್ಲ ಚೇಳುಗಳೇ ಇವತ್ತು, ಎಲ್ಲ ಚೇಳುಗಳೇ. ಸೊ ಅದರಿಂದ ಈ ಪೂರ್ವಾಭಿಮುಖ ಅನ್ನತಕ್ಕಂಥ ಬಾಗಲು ಇಟ್ಕೊಂಡಿರೋರ್ಗೆ ಅಂಥದ್ದೊಂದು ರಭಸ ಜಾಸ್ತಿ ಇರುತ್ತೆ. ನಂದು ನಾನೇ ಹೀಗೆ ಅಂತ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್, ಭಾರಿ ಕಷ್ಟ. ಆದ್ದರಿಂದ ಲಕ್ಷ್ಮೀ ನಿಲ್ಲಬೇಕು, ಅಲ್ಲೊಂದು ಲಕ್ಷ್ಮೀ ದೋಷ ಇರುತ್ತೆ. ಆ ಹೆಸರಿಗೋಸ್ಕರ, ಬ್ರ್ಯಾಂಡ್ಗೋಸ್ಕರ, ಗತ್ತಿಗೋಸ್ಕರ, ಸ್ಟೇಟಸ್ಗೋಸ್ಕರ ಏನೇನೋ ಸುಳ್ಳು ಸ್ಟೇಟಸ್ ನಾವು ಇಟ್ಕೊಳ್ಳೋದು. ಮೊನ್ನೆನೂ ಒಂದು ಮದುವೆ ಹುಚ್ಚರು, ನಮ್ಮ ಹುಡುಗಿ ಮನೆಯವರು ಒಪ್ಪಲ್ಲ ಸ್ವಾಮಿ, ಹಂಗೆ ಮದುವೆ ಮಾಡಬೇಕಂತೆ. ಇವ್ರ ಮನೆ ಬಂಗಾರ ಆಗೋಗ ಅದೇ ಖರ್ಚು 20 ಲಕ್ಷ ಏನು ಖರ್ಚಾಗುತ್ತೆ. ಹುಡುಗಿ ಹೆಸರಿನಲ್ಲೇ ಒಂದು ಒಳ್ಳೆ LIC ಬಾಂಡ್ ತೆಗೆದು ಹಾಕ್ಬಿಡಿ. ಒಂದು 30 ವರ್ಷ, ಈಗ ಇನ್ನೂ 30, 40ನೇ ವಯಸ್ಸಿಗೆ ಎಷ್ಟು ದುಡ್ಡು ಬರುತ್ತೆ? ಲೈಫ್ ಕವರೇಜು, ಹೆಲ್ತ್ ಕವರೇಜು, ಆಕ್ಸಿಡೆಂಟ್ ಕವರೇಜು, ಪ್ಲಸ್ ಒಂದು 30 ಇಯರ್ಸ್ ಆದ್ಮೇಲೆ ಎಷ್ಟು ದೊಡ್ಡ ಅಮೌಂಟ್ ಬರುತ್ತೆ ಗೊತ್ತಾ? 30 ಲಕ್ಷ ಹಾಕಿದ್ರೆ ಕಡಿಮೆ ಅಂದ್ರೆ ಒಂದು 10 ರಿಂದ 15 ಕೋಟಿ ಬರುತ್ತೆ. ಆ ಥರದ್ದು ಬಾಂಡ್ಸ್ ಇದಾವೆ, ಲೈಫ್ ಕವರ್, ಹೆಲ್ತ್ ಕವರ್, ಆಕ್ಸಿಡೆಂಟ್ ಕವರ್, ಎಷ್ಟಿದೆ ಯಾರಿಗೋ ತೋರಿಸಕ್ಕೆ ತಿಂದೋದು ಊಟ. ಅಯ್ಯೋ ಈ ವ್ಯಕ್ತಿಗಳು ನೆನ್ಪಿಟ್ಕೋತಾರೆ, ದೇವರ ಹೆಸರಿನಲ್ಲೇ ದೇವಸ್ಥಾನ ತೆಗೆದಿಟ್ಟುಬಿಟ್ಟು ಟ್ಯಾಕ್ಸ್ ಕಟ್ಟದೆ ದೇವಸ್ಥಾನದ ಹೆಸರಿನಲ್ಲಿ ಮುಚ್ಚಿಟ್ಕೊಂಡು ರಾಜಾರೋಷವಾಗಿ ಸುತ್ತಾಡ್ತಿರ್ತಕ್ಕಂಥ ವ್ಯಕ್ತಿಗಳಾಗಿ ಬಿಟ್ಟಿದ್ದಾರೆ. ದೇವಸ್ಥಾನದ ಹೆಸರಿನಲ್ಲಿ ಮಾಡಿ, ಕೆಲವೊಂದು ಟ್ರಸ್ಟ್ಗಳು ಮಾಡಿ, ಟ್ರಸ್ಟ್ ಹೆಸರಿನಲ್ಲೆಲ್ಲ ಗೌರ್ಮೆಂಟಿಂದ ಬೆನಿಫಿಟ್ಗಳು ತಗೊಂಡು ಏನೇನೋ ಮಾಡ್ತಿದ್ದಾರೆ. ಸಾಮಾನ್ಯರಿಗೆ ನೀವು ತಗೊಳಕ್ಕಾಗುತ್ತಾ, ಮಾಡೋಕ್ಕಾಗುತ್ತಾ? ನೀವು 1 ರೂಪಾಯಿ ಟ್ಯಾಕ್ಸ್ ಮುಚ್ಚಿಡ್ಲಿಕ್ಕಾಗುತ್ತಾ, ಇಲ್ಲ ಈ ಥರ ಜಾಗ ತಗೊಳಕ್ಕಾಗುತ್ತಾ? ಇದನ್ನೆಲ್ಲ ಯೋಚನೆ ಮಾಡಿ ನೋಡಿ ಮಕ್ಕಳೇ. ದಡ್ರು ನಾವು ಅಷ್ಟೇ ಇರಲಿ. ಸೊ ಪೂರ್ವಕ್ಕೆ ಬಾಗಿಲಿದ್ದರೆ ನಿಮ್ಮ ಗತ್ತು ಪೊಳ್ಳು ಗತ್ತು, ಒಳ್ಳೆ ಹೆಸರಿಗೆ ಲಕ್ಷ್ಮಿ ಇಲ್ಲಾಂದ್ರೆ ಮುಳುಗೋಗ್ಬಿಡ್ತೀರಿ. ಅದರಿಂದ ಸದಾ ಲಕ್ಷ್ಮಿ ದುಡಿತಲೇ ಇರಬೇಕು, ಆ ಹೋರಾಟದಲ್ಲಿ ಸುಸ್ತಾಗ್ಬಿಡ್ತೀರಿ. ಹೆಸರು ಇರುತ್ತೆ ಇಲ್ಲ ಅಂತಲ್ಲ, ಪೂರ್ವದ ಬಾಗಿಲು, ಪೂರ್ವದ ಬಾಗಿಲೇ ರಾಜ, ರಾಜ ರಾಜನೇ. ಹ್ಞೂ, ಬೇರೆಯವರೆಲ್ಲ ತಿಂತಾ ಇರ್ತಾರೆ ಸ್ವಾಮಿ. ನೀವು ಅದೇನೋ ಹೆಂಗಿರುತ್ತೆ ಗೊತ್ತು, ಕೂತಿ ಚೆನ್ನಾಗಿ ಬೆಣ್ಣೆ ತಿಂದ್ಬಿಟ್ಟು ಮೇಕೆ ಮೂತಿಗೆ ಒರೆಸಿದಾಗ ನೀವು 10 ರೂಪಾಯಿ ತಿಂದರೂ ದೊಡ್ಕಳ್ರೆ. ಅಯ್ಯೋ ಅವ್ರವ್ರು 1000 ಕೋಟಿ ದೋಚಿದ್ರು ಡಮಾಲೆ. ಹಾ, ನೀವೊಂದು ಸೈಟ್ ಪಕ್ಕಕ್ಕೆ ಇಟ್ಕೊಂಡು ಕೂಡ ನೀವು ಡುಮಿಲೆ, ಅವೆಲ್ಲ ಗೊತ್ತಿಲ್ಲ. ಹ್ಞೂ, ಎಲ್ಲ ಬರುತ್ತೆ ಪೂರ್ವಾಭಿಮುಖ ಇದ್ರೆ ಹಂಗೆ. ನಿಮ್ಮನ್ನು ನಂಬ್ಕೊಂಡಿರೋಲ್ಲ, ಓಹೋ ಆಹೋ ಅಂತ ಹೇಳಿಬಿಟ್ಟು
ಒಂದು ಬಹುದೊಡ್ಡ ದೊರೆ. ಆ ದೊರೆಯ ಹೆಸರಿನಲ್ಲಿ ಒಂದು 5 ಜನ, ಒಬ್ಬೊಬ್ಬರ ಹೆಸರಿನಲ್ಲಿ ಒಂದು ಕಡಿಮೆ ಅಂದ್ರೆ 10,000 ಕೋಟಿಯ ವ್ಯವಹಾರಗಳಿದ್ದಾವೆ ಅಂತ ಅರ್ಥ. ಆ ದೊರೆಯ ಆಸ್ತಿ, ಟೋಟಲ್ ಆಸ್ತಿ ಅದು ಇದು ಅಂತೆಲ್ಲ ಲೆಕ್ಕ ಹಾಕಿದ್ರೆ 50 ಕೋಟಿ ಮೇಲೆ ಇಲ್ಲ 50 ವರ್ಷದ ರಾಜಕೀಯದಲ್ಲಿ ಅನ್ನತಕ್ಕಂಥ ಮಾತು. ಏನ್ ಹೇಳ್ತೀರಿ? ಇವೆಲ್ಲ ನಡೀತವೆ ಮಕ್ಕಳೇ. ಇವೆಲ್ಲ ದೊರೆ ನಂಬ್ಕೊಂಡಿರೋರೆಲ್ಲ ನೋಡಿ, 10,000 20,000 ಕೋಟಿಗಳು, ಕೋಟಿಗಳು, 1 ಕೋಟಿ 2 ಕೋಟಿ ಅಲ್ಲ. ಆ ಪ್ರಮುಖ 5 ವ್ಯಕ್ತಿಗಳು ಒಂದೇ ಬಾರಿಗೆ ಎಲೆಕ್ಷನ್ ಬರೋಕೆ 3 ತಿಂಗಳು ಮೊದಲು, 3 ತಿಂಗಳು 6 ತಿಂಗಳು ಮೊದಲು 50,000 ಕೋಟಿ ಸ್ಯಾಂಕ್ಷನ್ ಆಗುತ್ತೆ ಪ್ರಾಜೆಕ್ಟ್ಗಳು. ಎಲ್ಲೋಯ್ತು ದುಡ್ಡು ಭಗವಂತನಿಗೆ ಗೊತ್ತು. 1,000 ಕೋಟಿನೂ ಮಾಡಿರಲ್ಲ ಎಲ್ಲ ಕೊಟ್ಟಿ ಬಿಲ್ಲುಗಳೇ. ದೊರೆದು ನೀವು ಲೆಕ್ಕ ಹಾಕಿದ್ರೆ ಫುಲ್ಲು 50 ವರ್ಷದ ರಾಜಕೀಯ, 60 ವರ್ಷದ ರಾಜಕೀಯ ಹುಡುಕಾಡಿ ಎತ್ತಿದ್ರೆ 50 ಕೋಟಿ ಆಸ್ತಿ ಇಲ್ಲ ಅಂತಾರೆ. ಎಲ್ಲ ಇಲ್ಲದ ಬರೀ ಒಂದು ಪ್ರಾಜೆಕ್ಟ್ 50,000 ಹಿಂಗಿರುತ್ತೆ. ಪೂರ್ವಾಭಿಮುಖ ಎಲ್ಲರೂ ನಿಮ್ಮ ನಂಬ್ಕೊಂಡಿರೋರು ತಿನ್ಕೊಂಡಿರೋ ಅವ್ರವ್ರ ಹತ್ರ ಹೋಗಿ ಸೇರಿಸಿ ಇಟ್ಕೊಂಡು ನಿಲ್ಲಿಸುತ್ತೆ. ಆದ್ರಿಂದ ನಿಮಗೂ ಸ್ವಲ್ಪ ಲಕ್ಷ್ಮಿ ನಿಲ್ಲಬೇಕು, ನೆಗೆಟಿವ್ ಸಿಕ್ಕಾಬಟ್ಟೆ ಆಗ್ತಿದೆ ಅನ್ನೋದಾದರೆ ಪೂರ್ವಾಭಿಮುಖವಾಗಿರತಕ್ಕಂಥ ಬಾಗಿಲ ಹತ್ರ ಹಸಿರು ಬಣ್ಣದ ಮ್ಯಾಟ್ ಹಾಕಿ ಲಕ್ಷ್ಮಿ ಸ್ವಲ್ಪ ನಿಲ್ಲಿಸುತ್ತೆ. ಇನ್ನು ಎಲ್ರಿಗೂ ದಕ್ಷಿಣಾಭಿಮುಖವಾಗಿ ಬಾಗಿಲು ಇಡಬಾರದು ಅಂತಾರೆ, ಕೆಲವ್ರು ಇಡಬಹುದು ಈ ಫ್ಯಾಕ್ಟ್ರಿಗಳು, ಕಂಪನಿಗಳು, ಅಂಗಡಿಗಳು. ಆಮೇಲೆ ಅದು ಸಿಂಹದ್ವಾರ, ದೊರೆ ದೊರೆ ಮಟ್ಟದ ಕೆಲಸ, ಅಧಿಕಾರಿಗಳಾಗಿದ್ರೆ ಮಿಲಿಟರಿ ಡಿಫೆನ್ಸು ಕೆಲವ್ರಿಗೆ ಬರುತ್ತೆ ದಕ್ಷಿಣದ ಅಭಿಮುಖವಾಗಿ, ದಕ್ಷಿಣಕ್ಕೆ ಇಡಬಹುದು ಇದೆ. ಈಗ ಇಟ್ಟಿದ್ದೀರಿ ದಕ್ಷಿಣ ಅಂದ್ರೆ ಕುಜನ ಭಾವ, ಯಮದ್ವಾರ ಅಂತಾರೆ. ಯಮ ಬಂದು ಆಕ್ಚುಲಿ ನರಕಾಧಿಪತಿ ಅಲ್ಲ, ತುಂಬಾ ಜನಕ್ಕೆ ನರಕಾಧಿಪತಿ ಅನ್ನತಕ್ಕಂಥದ್ದನ್ನ ಒಂದು ಭಾವದಿಂದ ಹೇಳ್ತಾರೆ. ಖಂಡಿತ ಅಲ್ಲ. ಯಮ ಬಂದು ಪಿತೃಲೋಕಕ್ಕೆ ಅಧಿಪತಿ, ಆತ ಸ್ವರ್ಗ ನರಕದ ಮಧ್ಯದಲ್ಲಿ ನಿಂತಿದ್ದಾನೆ, ಎಂಟ್ರೆನ್ಸ್ ಭಾಗದಲ್ಲಿ ನಿಂತಿದ್ದಾನೆ. ನಿಮಗೆ ಲೆಕ್ಕ ಕೊಟ್ಟು ಬಿಟ್ಟು ಸ್ವರ್ಗಕ್ಕೆ ಹೋಗೋನ್, ಸ್ವರ್ಗಕ್ಕೆ ನರಕಕ್ಕೆ ಹೋಗೋನ್, ನರಕಕ್ಕೆ ಅಷ್ಟೇ. ಪಿತೃಲೋಕ ಅಧಿಪತಿ. ತುಂಬಾ ಜನಕ್ಕೆ ಕೆಲವೊಂದು ತಪ್ಪಾದಂತ ಇನ್ಫಾರ್ಮೇಶನ್ಗಳು ಈ ಬೊಗಳೆ ದಾಸಿಯರುಗಳು ಬಿಟ್ಬಿಟ್ಟಿದ್ದಾರೆ. ಪಿತೃಲೋಕಾಧಿಪತಿ ಆತ ಯಮದ್ವಾರ. ಅದಕ್ಕೆ ನಾವು ಸತ್ತಾಗ ಪಿತೃಲೋಕಗಳಿಗೆ ಹೋಗ್ಬೇಕು ಅಂತೇಳಿ ದಕ್ಷಿಣ ದಿಕ್ಕಿಗೆ ತಲೆ ಹಾಕೋದು. ಪಿತೃಗಳಿರೋದೇ ದಕ್ಷಿಣ ದಿಕ್ಕಿಗೆ. ಅದಕ್ಕೆ ಮನೆಯ ಗೃಹಲಕ್ಷ್ಮಿಯರು ಒಂದು ಕೈ ತುತ್ತಾದರೂ ಅಡಿಗೆ ಮನೆಯಲ್ಲಿ ಏನಾದ್ರೂ ಅಡಿಗೆ ಮಾಡೋ ರುಚಿ ನೋಡಿ, ಉಪ್ಪಿದೆಯಾ, ಖಾರ ಇದೆಯಾ, ಹುಳಿ ಇದೆಯಾ, ಇನ್ನೊಂದು ಸಿಹಿ ಇದೆಯಾ, ಇನ್ನೊಂದು ಏನಿದೆ ಅಂತ ಒಂದು ಕೈ ತುತ್ತ ಹಾಕೊಂಡು ತಿನ್ಬೇಕು. ಅವ್ರು ರಸಮ್ಮೋ ಸಾಂಬಾರೋ ಏನಾದ್ರೂ ಅದು ಪಿತೃಗಳಿಗೆ ತೃಪ್ತಿ. ಮನೆಯ ಮಹಾಲಕ್ಷ್ಮಿ ತಿನ್ನದೆ ಬಡಿಸಬಾರದು. ತುಂಬಾ ಜನ ಗೊತ್ತಿಲ್ಲ, ಆ ಲಕ್ಷ್ಮಿ ಉಪವಾಸವಿದ್ದು ಬಡಿಸಿದ್ರೆ ಪಿತೃಶಾಪ. ತುಂಬಾ ಜನ ಗೊತ್ತಿಲ್ಲ, ಆ ಮಹಾತಾಯಿ ತೃಪ್ತಿಯಾಗಿಲ್ಲದೆ ಆಕೆ ಹಸಿವೆಯಿಂದ ಮಲಗಿಬಿಟ್ರೆ ಮನೆ ಸರ್ವನಾಶ, ಮನೆಯ ಮಹಾಲಕ್ಷ್ಮಿ. ಅದಕ್ಕೆ ಆಕೆ ಗೊತ್ತಿಲ್ಲದೆಯೇ ನಮ್ಮ ಹಿರಿಯರು, ಋಷಿಗಳು, ತಪಸ್ವಿಗಳು ಇಂಥದ್ದಂತ ಸಂಕಲ್ಪ ಇಟ್ರು. ಏನೋ ನೀನೇ ನೋಡ್ಬೇಕು, ಉಪ್ಪು ನೋಡು, ಖಾರ ನೋಡು, ಹುಳಿ ನೋಡು, ಇನ್ನೊ ಅಂತ ಒಂದೇನಾದ್ರು ಕಟ್ ಮಾಡೋ ಹಿಂಗೆ ಹಾಕ್ಕೊಂಡು ಒಂದು ಹಾಕ್ಕೊಂಡು ಒಂದು ರುಚಿ ನೋಡಿಕೊಂಡು ಅಂತ. ಕೆಲವು ದೇವ ಕಾರ್ಯಗಳಿಗೆ ಮಳೆ ಆಗಬಾರ್ದು ಅಂತ ಹೇಳಿಬಿಟ್ಟು ಏನು ಮುಟ್ಟಬಾರ್ದು ಹಾಗೆ ಮಾಡಬೇಕು ಅಂತ ಒಂದು ನಿಯಮ ಇಟ್ರು. ಆದರೂ ಫಸ್ಟ್ ಮೊದಲು ಮಾಡಿದ ಪೂಜೆ ಆಗಿದ್ದಂಥದ್ದು ಕೊಟ್ಟಿದ ತಕ್ಷಣ ನೋಡ್ಬೇಕು ರುಚಿ ಹೆಂಗಿತ್ತು. ಇನ್ನೊಂದು ದೇವ್ರ ಪ್ರಸಾದ ರುಚಿ ನೋಡೋ ಆಗಿಲ್ಲ ಬಿಡಿ, ಮಿಕ್ಕಿದ್ದು ಯಾವುದೇ ಆದರೂ ಮನೆಯ ಗೃಹಲಕ್ಷ್ಮಿ ಅಡಿಗೆ ಮಾಡೋ ಒಂಚೂರು ಹಾಕೊಂಡು ತಿನ್ಬೇಕು. ಉಪವಾಸವಂತೂ ಮಲಗಲೇಬಾರ್ದು. ಆ ಮನೆಗೆ ಸಂಕಷ್ಟ ತಪ್ಪಿದ್ದಲ್ಲ. ಯಾವ ತಾಯಿ ಜೀವ, ಮನೆಯ ಮಹಾಲಕ್ಷ್ಮಿ, ಧರ್ಮಪತ್ನಿ, ಅಕ್ಕ, ತಂಗಿ, ಮಗಳು, ಅಮ್ಮ, ಬಂದಿರತಕ್ಕಂಥ ಬಂಧು ಯಾರಾದರೂ ಸರಿ, ಮನೆಯ ಹೆಣ್ಣು ಮಕ್ಕಳು ಉಪವಾಸ. ಒಂದು ಲೋಟ ಹಾಲಾದರೂ ಕುಡಿದು ಒಂದು ಬಾಳೆಹಣ್ಣು ತಿಂದು ಮಲ್ಗಮ್ಮ ಅಂತ ಹೇಳ್ತೀವಿ. ಒಂದು ಲೋಟ ಹಾಲು ಕುಡಿದು ಮಲ್ಗಮ್ಮ ಅಂತೀವಿ. ಹಾಲಿಗೆ ಮಡೇ ಇಲ್ಲ, ಕುಡಿದು ಮಲ್ಗಿ ಅಂತೀವಿ. ಒಂದಿಷ್ಟು ಅವಲಕ್ಕಿ ಆದ್ರೂ ತಿನ್ಬಿಟ್ಟು, ಮೊಸರು ಕಲಿಸ್ಬಿಟ್ಟು ತಿನ್ಬಿಟ್ಟು ಮಲ್ಗಮ್ಮ, ಒಂದು ಬಾಟ್ಲು ಮೊಸರಾದ್ರೂ ತಿನ್ಬಿಟ್ಟು ಮಲ್ಗಮ್ಮ ಅಂತೀವಿ. ಬರೀ ಹೊಟ್ಟೆನಲ್ಲಿ ಯಾವ ಹೆಣ್ಣು ಮಲಗಬಾರ್ದು ಮಕ್ಕಳು. ಇವತ್ತಿನ ದಾರಿದ್ರತೆಗೆ ಅತಿ ದೊಡ್ಡ ಕಾರಣ ಮನೆಗಳಲ್ಲಿ ಡಯಟು, ಲೊಟ್ಟು, ಲೊಸ್ಕು ಅಂತ ಹೇಳಿಬಿಟ್ಟು ಖಾಲಿ ಹೊಟ್ಟೆಲಿ ಮಲಗಿಸ್ತಿದ್ದಾರೆ. ಅವ್ರು ಇನ್ನಷ್ಟು ಕಾಯಿಲೆಗಳ ರಾತ್ರಿ ಊಟ ಒಂದಿಷ್ಟಾದ್ರು, ಒಂದಿಷ್ಟು ಭಿಕ್ಷುಕ ಭೋಜನ ಅಂತ ಹೇಳ್ತೀವಿ, ಇಷ್ಟಾದ್ರೂ ಆ ತಾಯಿ ಜೀವ ತಿಂದು ಮಲಗಬೇಕು. ಶಕ್ತಿ ದೇವತೆ ಅನ್ನಪೂರ್ಣೆ, ಅನ್ನಪೂರ್ಣೆ ಸದಾಪೂರ್ಣೆ, ಶಂಕರ ಪ್ರಾಣವಲ್ಲವೇ. ಅಯ್ಯೋ, ಆ ಜಗನ್ಮಾತೆಯರೇನಾದ್ರು ಉಪವಾಸ ಇದ್ದು ಮಲಗಿದ್ರೆ ಮಹಾಪಾಪ. ಅಂಥದ್ದು ಈ ದಕ್ಷಿಣ ದಿಕ್ಕು.
ಅನ್ನಪೂರ್ಣ ಇರತಕ್ಕಂಥ ಜಾಗ, ಶಕ್ತಿ ಇರತಕ್ಕಂಥ ಜಾಗ. ಆ ಶಕ್ತಿಯ ಜಾಗ ದುರುಪಯೋಗ ಆಗಬಾರದು ಅನ್ನುವ ಕಾರಣಕ್ಕೆ ದಕ್ಷಿಣದ ಬಾಗಿಲು ಏನಾದರೂ ಇದ್ರೆ, ಇಲ್ಲ ಕೆಲವರು ಇಟ್ಟಿರ್ತಾರೆ ಕಿಚನ್ ಹತ್ರ ಏನಾದರೂ ವೆಂಟಿಲೇಷನ್ಗೂ ಇನ್ನೊಂದಕ್ಕೂ ಒಂದು ಡೋರ್ ಇಟ್ಟು ಅಲ್ಲೊಂದು ಏನಾದರೂ ಕ್ಲೀನಿಂಗ್ ಪರ್ಪಸ್ಗೂ ಏನಾದರೂ ಇಟ್ಕೊಂಡಿದ್ರೆ ಅಲ್ಲಿಂದ ನೆಗೆಟಿವ್ಸ್ ಕೂಡ ಬರುತ್ತೆ. ಅಲ್ಲಿ ಬಾಗಿಲಿದ್ದರೆ ಇಟ್ಟಿದ್ರೆ ದಕ್ಷಿಣದ ದಿಕ್ಕಿನಲ್ಲಿ ಆಯ್ತು ಕೆಂಪು ಮ್ಯಾಟ್ ಹಾಕತಕ್ಕಂಥದ್ದು ಮಾಡಿ ಆ ರುದ್ರಾಂಶ ಸಂಭೂತನ ಆ ಒಂದು ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ, ಆ ಒತ್ತಡ ಕಡಿಮೆ ಮಾಡಲಿಕ್ಕೆ, ಟೆನ್ಷನ್ ಕಡಿಮೆ ಮಾಡಲಿಕ್ಕೆ, ಅನ್ನಪೂರ್ಣೆಗೆ ಶಕ್ತಿ ತುಂಬಿಸ್ಲಿಕ್ಕೆ ದಕ್ಷಿಣದ ಬಾಗಿಲೇನಾದರೂ ಇದ್ರೆ ಅಲ್ಲೊಂದು ಮನೆಗೆ ಕೆಂಪು ಮ್ಯಾಟ್ ಹಾಕಿ ತುಂಬ ಒಳ್ಳೆದಾಗ್ತಕ್ಕಂಥದ್ದು ಮಾಡ್ಕೋತೀವಿ ಅಂತ ಅನ್ಕೋತೇನೆ. ನಾಳಿನ ಸಂಚಿಕೆಯಲ್ಲಿ ತುಂಬ ಕಾಯೋಣಂತೆ, ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಾಳೆ ಸಂಜೆ 5:30 ನಿಮ್ಮ ಜೊತೇಲಿ ಇರ್ತೇನೆ. ದಯಮಾಡಿ ನಿಮ್ಮ ಡೇಟ್ ಆಫ್ ಬರ್ತು, ಟೈಮಿಂಗ್ಸು, ಅದಿಲ್ಲ ಅಂತ ಹೇಳಿದ್ರೆ ಮದುವೆಯಾದ ಡೇಟು, ಸಮಯ ಅದೂ ಗೊತ್ತಿಲ್ಲ ಅಂದರೆ ನಿಮ್ಮ ಮಕ್ಕಳ ಡೇಟ್ ಆಫ್ ಬರ್ತು, ಸಮಯ ಅದೂ ಗೊತ್ತಿಲ್ಲ ಅಂದರೆ ಬಿಡಿ, ತಾಂಬೂಲ ಉತ್ತರಗಳು ಕೊಡುತ್ತೆ, ತಾಂಬೂಲ ಉತ್ತರ ಕೊಡುತ್ತೆ. ಅಲ್ಲಿದೆ ಜಗನ್ಮಾತೆ ಉತ್ತರ ಕೊಡಿಸುತ್ತೆ. ಮಕ್ಕಳೇ ಯೋಚನೆ ಮಾಡಿಬಿಡಿ, ಉತ್ತರ ಕೊಡೋಣಂತೆ. ನಿಮ್ಮ ಕರೆಗಳಿಗೋಸ್ಕರ ಕಾಯ್ತಿರ್ತೇನೆ, ಒಂದು ಪುಟ್ಟ ಮಾತುಕತೆಯನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಪುನರ್ವಸು ನಕ್ಷತ್ರ ಚಂದ್ರ ಗುರುಸಾರದಲ್ಲಿ ಬುಧನ ಮನೆಯಲ್ಲಿ ಕುಳಿತಾಗ ಒಂಥರ ಗುರುವೇ ಒಂಥರ ಲೆಕ್ಕಾಚಾರಕ್ಕೆ ಹಿಡಿದಾಗಿ, ಕೊಡುವವನೇ ಲೆಕ್ಕಾಚಾರಕ್ಕೆ ಹಿಡಿದು ಬಿಟ್ಟರೆ ಇನ್ನು ತಗೊಳ್ಳೋನ್ ಕತೆ ಏನು, ಹೌದಲ್ವಾ? ಆ ರೀತಿ ಇರತಕ್ಕಂಥ ಭಾವ ಮೇಷರಾಶಿ. ಒದ್ದಾಟವೇ ಜಾಗ್ರತೆ, ಕೊಡೋದ ಬಿಡೋದ, ತಗೊಳ್ಳೋದ ಬಿಡೋದ, ಅವರಿಂದ ಲಾಭ ಏನು, ಇವರಿಂದ ಲಾಭ ಏನು. ನೋಡಿ, ಧರ್ಮ ನೋಡುವ ಕಡೆ ಲೆಕ್ಕ ನೋಡಬೇಡಿ, ಲೆಕ್ಕ ನೋಡುವ ಕಡೆ ಧರ್ಮ ನೋಡಬೇಡಿ. ನಮ್ಮವ್ರ ಹತ್ರ ಧರ್ಮ ನೋಡಬಾರ್ದು, ನಮ್ಮ ಹೆಂಡತಿ, ನಮ್ಮ ಮಕ್ಕಳು ನೋಡಬಾರ್ದು, ನಮ್ಮಮ್ಮ, ನಮ್ಮಪ್ಪ ಕೊಡುವಾಗ, ನಮ್ಮ ತಂಗಿ, ನಮ್ಮ ಮಕ್ಕಳು, ಕೊಟ್ಟಾಯ್ತು ಅದೇನು ಲೆಕ್ಕ, ಇದೇನು ಲೆಕ್ಕ. ಹೊರಗಡೆ ವ್ಯವಹಾರಕ್ಕೆ ಬಂದಾಗ ಅಣು ಅಣುವು ಪೈಸಾ ಪೈಸಾನು ಲೆಕ್ಕ ಇಡಬೇಕು. ವ್ಯವಹಾರ ಬಂದಾಗ ಲೆಕ್ಕಾಚಾರ. ನಾವೇನು ಗೊತ್ತಾರ, ವ್ಯವಹಾರಕ್ಕೆ ಬಂದಾಗ ಲೆಕ್ಕಾಚಾರ ಬಿಡ್ತೀವಿ, ಅಲ್ಲಿ ಧರ್ಮ ಮಾಡ್ತೀವಿ. ಆಗಲೇ ಪೆಟ್ಟು, ಆಗಲೇ ಪೆಟ್ಟು. ಮನೆಯವ್ರ ಹತ್ರ ವ್ಯವಹಾರ ಇಡ್ತೀವಿ, ಅದೂ ಪೆಟ್ಟೆ. ಮನೆ ಹೊಡೆದೋಗೋದು ಆಗಲೇ, ಅವನಷ್ಟು ದುಡ್ಡು ಕೊಡ್ತೀನಿ ಗೊತ್ತಾ, ಎಷ್ಟು ಖರ್ಚಾಗುತ್ತೆ ಗೊತ್ತಾ, ಇದೆಷ್ಟು ಖರ್ಚಾಗುತ್ತೆ ಗೊತ್ತಾ, ಅದೆಷ್ಟು ಖರ್ಚಾಗುತ್ತೆ ಗೊತ್ತಾ. ಇಲ್ಲ, ಲೆಕ್ಕ ಹಾಕೋ ಆಗಿಲ್ಲ, ಹಾಕಬಾರ್ದು, ಜಾಗ್ರತೆ. ವೃಷಭಂ ಚೆನ್ನಾಗಿದೆ, ಸ್ವಲ್ಪ ಖರ್ಚುಗಳು ಜಾಸ್ತಿ, ಮನೆಗೋಸ್ಕರ, ಭೂಮಿಗೋಸ್ಕರ ಕೆಲವೊಂದು ಲೀಗಲ್ ಪ್ರಾಬ್ಲಮ್ಸ್ ಇದೆ, ಪ್ರಾಪರ್ಟಿ ಡೆವಲಪ್ಮೆಂಟ್, ಪ್ರಾಪರ್ಟಿ ತಗೊಳ್ಳೋದು, ವಾಹನ ತಗೊಳ್ಳೋದು, ಅನುಕೂಲವಿದೆ. ಆದರೆ ಶುಕ್ರ ನೀಚ ಇರೋದ್ರಿಂದ ಏನು ಮಾಡಿಬಿಡ್ತೀರಿ, ಅತಿ ಆಸೆ, ಇನ್ನೊಂದು ಬೇಕಿತ್ತು, ಇನ್ನೊಂದು 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 ಇನ್ನೊಂದು, ಇರುವುದರಲ್ಲಿ ಈಜಲಿ ಟ್ರೈ ಮಾಡಿ ಸಾಲವಿಲ್ಲದೆ ಬದುಕುತ್ತೀರಿ. ಮಿಥುನ ರಾಶಿ ಚಂದ್ರ ಗುರುಸಾರದಲ್ಲಿದ್ದು, ಗುರು 12 ಮನೆ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯವಹಾರ. ನನಗೆ ಡೈಲಿ ಒಂದು 2 ಫೋನ್ ಬರ್ತದೆ, ಫೆಡೆಕ್ಸ್ ಇಂದ ಫೋನ್ ಬರ್ತದೆ, ಬಟನ್ ಒತ್ತಿ ಅಂತ. ನಾನು ಫೆಡೆಕ್ಸಲ್ಲಿ ಏನು ಬುಕ್ಕೇ ಮಾಡಿಲ್ಲ. ಅದನ್ನು ಒತ್ತೋದು ಯಾಕೆ, ಅವನ ಆಕ್ಸೆಸ್ ತಗೊಂಡು ಇನ್ನೇನೋ ಒಂದು ತಗೊಂಡು ನಮ್ದೆಲ್ಲ ಡೇಟಾ ಹಿಂಗೆ ಎಳ್ಕೊಳ್ಳೋದು ಯಾಕೆ? ಆ ಕೆಲವೊಂದು ಇಂಟರ್ನೆಟ್ ಕರೆಗಳು ಬರ್ತವೆ, +9 2 2 ಇವೆಲ್ಲ ಇಂಟರ್ನೆಟ್ ಕರೆಗಳು. ಜಾಗ್ರತೆ, ವೆರಿ ಕೇರ್ಫುಲ್. ಯಾವುದೋ ಒಂದು ಅಭಿಲಾಷೆ ಏನಿರ್ಬೋದು, ಯಾರೋ ಏನೋ ಕಳಿಸಿರ್ಬೋದು, ಕಳಿಸಿರೋರು ಫೋನ್ ಮಾಡ್ತಾರೆ, ಮನೆಗೆ ತಂದು ಕೊಡ್ತಾರೆ, ಫೆಡೆಕ್ಸಿಂದ ಕರೆ ಬಂತು, ಏರ್ಲೈನ್ಸಿಂದ ಕರೆ ಬಂತು, ಏರ್ಪೋರ್ಟಿಂದ ಕರೆ ಬಂತು, ಕಸ್ಟಮ್ಸಿಂದ ಕರೆ ಬಂತು, ಅವೆಲ್ಲ ಇಲ್ಲ. ಅದು ದೊಡ್ಡವ್ರು ನಾವಲ್ಲಪ್ಪ, ಏ ಅಷ್ಟು ದೊಡ್ಡವ್ರು ನಾವಲ್ಲ, ಸುಮ್ಮನೆ ರೀ ನೀವು ಯಾರ್ಯಾರ ಮಾತು ಕೇಳ್ಕೊಂಡು ಏನೇನೋ ಮಾಡಲಿಕ್ಕೆ ಹೋಗಬೇಡಿ, ಎಚ್ಚರಿಕೆ.
ಅಲ್ಲಿದ್ದಾನೆ ಆ ಗುರುಭಾವ, ದೂರದ್ದು ದೂರದ ಮಾತು ದೂರದ ಲಾಭ, ಈ ಥರದ ಒಂದು ಭಾವಾರ್ಥಗಳು ಒಳಗಾಗಿ ಪೆಟ್ಟು ತಿಂತಕ್ಕಂಥದ್ದು ಇರುತ್ತೋ ಹುಷಾರಾಗಿ ಮ್ಯಾನೇಜ್ ಮಾಡಿ, ಊಟ ಬಟ್ಟೆಗೆ ಕೊರತೆ ಇಲ್ಲ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ ಖರ್ಚು ಜಾಸ್ತಿ, ಎಷ್ಟು ಲಾಭವಿದೆಯೋ ಅಷ್ಟೇ ಖರ್ಚಿರುತ್ತೆ. ಮನೆ ವಿಚಾರ, ರಿಯಲ್ ಎಸ್ಟೇಟ್ ಏಜೆಂಟ್, ಪ್ರಾಪರ್ಟಿ ಏಜೆಂಟ್, ಇನ್ಶೂರೆನ್ಸ್ ಏಜೆಂಟ್, ಫೈನಾನ್ಷಿಯಲ್ ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರ್, ಲೋನ್ ಅಡ್ವೈಸರ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರೋರಿಗೆ ಒಳ್ಳೆ ಸಂಪಾದನೆ ಅಷ್ಟೇ ಖರ್ಚು ಇರತಕ್ಕಂಥದ್ದು. ಸಿಂಹ ರಾಶಿ ಪರವಾಗಿಲ್ಲ, ಗೌರವ, ಅಧಿಕಾರ, ಸ್ಥಾನ, ಹೆಸರು, ಕೀರ್ತಿ ಎಲ್ಲವನ್ನೂ ಪಡೆಯತಕ್ಕಂಥದ್ದು. ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್, ದೊಡ್ಡ ದೊಡ್ಡ ಮೈನಿಂಗ್ ಪ್ರಾಜೆಕ್ಟ್, ದೊಡ್ಡ ದೊಡ್ಡ ಲ್ಯಾಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಅಧಿಕಾರಂ, ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದೀರಿ, ಜುಡಿಷಿಯಲ್ ಸಿಸ್ಟಮ್, ಪೊಲೀಸ್ ಸಿಸ್ಟಮ್, ಲೀಗಲ್ ಸಿಸ್ಟಮ್, ದಂಡ ವಿಧಿಸುವಂತಹ ದಂಡಾಧಿಕಾರಿ ಆಗಿರತಕ್ಕಂಥ ಒಂದು ವೃತ್ತಿ ಉದ್ಯೋಗಗಳು ವಿಶೇಷ ಬಲವನ್ನು ತುಂಬಿಸ್ತಕ್ಕಂಥದ್ದಾಗುತ್ತೆ. ಕನ್ಯಾ ರಾಶಿ ಚಂದ್ರ ಗುರುಸಾರದಲ್ಲಿದ್ದು ಗುರು ಭಾಗ್ಯದಿಂದ ನಿಮ್ಮನ್ನು ನೋಡ್ತಿರೋದ್ರಿಂದ ಚೆನ್ನಾಗಿದೆ, ನಿಮಗೂ ವೃತ್ತಿಪರವಾಗಿ ಏನು ತೊಂದರೆಗಳಿಲ್ಲ, ಚೆನ್ನಾಗಿದೆ. ದುಡುಕಿನ ವ್ಯವಹಾರ, ಸಣ್ಣ ಪುಟ್ಟ ಲೇವಾದೇವಿಗಳು, ಈ ಒಂದು ಬೇಕರಿ ಇಟ್ಕೊಂಡಿದ್ದೀರಾ, ತಿಂಡಿ ಅಂಗಡಿ ಇಟ್ಕೊಂಡಿದ್ದೀರಾ, ತರಕಾರಿ ಅಂಗಡಿ ಇಟ್ಕೊಂಡಿದ್ದೀರಾ, ಹಣ್ಣು ಅಂಗಡಿ ಇಟ್ಕೊಂಡಿದ್ದೀರಾ, ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದೀರಾ, ಟೈಲರ್ ಅಂಗಡಿ ಇಟ್ಕೊಂಡಿದ್ದೀರಾ, ಈ ಥರದ ಸಣ್ಣ ಪುಟ್ಟ ಲೇವಾದೇವಿಯಲ್ಲಿರೋರಿಗೆ ತಕ್ಕ ಮಟ್ಟಿಗೆ ಆದಾಯ ಇದೆ. ದೊಡ್ಡ ಆದಾಯ ನಿರೀಕ್ಷಿಸುವಷ್ಟು ಏನು ದೊಡ್ಡದೇನಿಲ್ಲ. ಇನ್ನು ತುಲಾರಾಶಿ ಗುರು ಅಷ್ಟಮದಲ್ಲಿರೋದ್ರಿಂದ ಕೊಟ್ಟೋ ನಂಬಿಯೋ, ಲೀಗಲ್ ಮೆಸ್ಸೋ, ಕುಟುಂಬದವರಿಂದ ನೋವೋ, ನಂಬಿ ಶ್ಯೂರಿಟಿ ಕೊಡೋದು, ಚೀಟಿ ವ್ಯವಹಾರಗಳಿಗೆ ಹೋಗಿ ಪೆಟ್ಟು ತಿನ್ನತಕ್ಕಂಥದ್ದು, ಪಾರ್ಟ್ನರ್ಶಿಪ್ ವ್ಯವಹಾರ, ಫ್ರೆಂಡ್ಶಿಪ್ ವ್ಯವಹಾರ, ಅವ್ರಿಗೆ ಲಾಭ ಆಗ್ತಕ್ಕಂಥದ್ದು ಉಂಟು. ಜಾಗರೂಕತೆ, ಗುರುವಿಗೆ ಸಂಬಂಧಪಟ್ಟಂಥ ವೃತ್ತಿ, ಟೀಚಿಂಗ್, ಬ್ಯಾಂಕಿಂಗ್, ಫೈನಾನ್ಸಿಂಗ್, ಅಡ್ವೈಸಿಂಗ್, ಗೈಡಿಂಗ್, ಈ ರೀತಿಯ ವೃತ್ತಿ ಉದ್ಯೋಗ ಅಭಿವೃದ್ಧಿ. ಇನ್ನು ವೃಶ್ಚಿಕ ರಾಶಿ ನಿಮಗೂ ಅಷ್ಟೇ, ಭಾಗ್ಯಾಧಿಪತಿ ಅಷ್ಟಮದಲ್ಲಿದ್ದು, ಅಷ್ಟಮಾಧಿಪತಿ ಭಾಗ್ಯದಲ್ಲಿದ್ದು, ಚಂದ್ರ ಗುರುಸಾರದಲ್ಲಿದ್ದು, ಗುರುದೃಷ್ಟಿ ಇದ್ದರೂ ಕೂಡ ಲಾಭವಿದೆ, ಅಷ್ಟೇ ಖರ್ಚು. ಗಾಡಿ ರಿಪೇರಿ, ಮನೆ ರಿಪೇರಿ, ಬಾಡಿ ರಿಪೇರಿ, ಹೆಲ್ತ್ ಅಪ್ಸೆಟ್ಟು, ಸುಮ್ಮನೆ ಮೆಡಿಕಲ್ ಎಕ್ಸ್ಪೆನ್ಸಸ್, ಲೀಗಲ್ ಎಕ್ಸ್ಪೆನ್ಸಸ್, ಈ ಥರದ ಕೆಲವೊಂದು ಸುತ್ತಾಟಗಳು, ಒದ್ದಾಟಗಳು ಮಾಡಿಸ್ತಕ್ಕಂಥದ್ದುಂಟು. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ ಚಂದ್ರ ಗುರುಸಾರದಲ್ಲಿದ್ದು ಗುರು ಆರನೇ ಮನೆ, ಊರೆಲ್ಲ ಗೆದ್ದ ಮನೆ ವಿಚಾರದಲ್ಲಿ ಸೋತ, ಆ ರೀತಿ ಆಗತಕ್ಕಂಥದ್ದುಂಟು. ಅಷ್ಟಮಾಧಿಪತಿ ಸಪ್ತಮದಲ್ಲಿ, ಸಪ್ತಮಾಧಿಪತಿ ಅಷ್ಟಮದಲ್ಲಿ, ಗುರು ಬೇರೆ ಷಷ್ಠದಲ್ಲಿ, ಖಂಡಿತ ಮನೆಯೊಂದು ಮೂರು ಬಾಗಿಲಾಗ್ಬಿಡ್ತಕ್ಕಂಥದ್ದಾಗುತ್ತೆ. ಊರಿಗೆಲ್ಲ ಇವನು ದೊಡ್ಡ ಸ್ಟಾರ್ ಅತ್ತೆ, ಮನೆ ನೋಡಿದ್ರೆ ಮುರಿದು ಹೋಗಿದೆಯಂತೆ. ಈ ರೀತಿ ಪ್ರಭಾವಗಳಾಗ್ಬಿಡ್ತವೆ. ಮೊದಲು ಮನೆಗೆಲ್ಲಿ, ಮನೆಯವರ ಮನಸ್ಸಿಗೆಲ್ಲಿ. ನೋಡಿ, ನಮ್ಮ ಮನೆಯವ್ರಿಗೆ ನಾವು ಸೋತು ಬಿಡಬೇಕು. ನಮ್ಮ ಮನೆಯವರೇ ನೋಡಿ, ಕೆಲವರು ಹೇಳ್ತಿರ್ತಾರೆ ನಮಗೆ ಹುಡುಗಿ ಕೊಡಲ್ಲ ಅಂತ, ಅವಮಾನ ಮಾಡಿಬಿಟ್ರು ಸರ್, ನಮ್ಗೆ ಹುಡುಗಿ ಓಕೆ ಆಗಿತ್ತು, ಹುಡುಗಿನೂ ಓಕೆ ಅಂದಿತ್ತು. ಇರಲಿ, ಇನ್ನೊಂದ್ಸಲಿ ಹೋಗಿ ಕೇಳಿ, ಇನ್ನೊಂದ್ಸಲಿ ಹೋಗಿ ಕೇಳಿ, ಇನ್ನೊಂದ್ಸಲಿ ಹೋಗಿ ಕೇಳಿ, ಕಾಲಿಡ್ಕೊಂಡು ಕೇಳಿ, ತಪ್ಪಿಲ್ಲ. ಅದು ತಪ್ಪೇ ಅಲ್ಲ, ಹೆಣ್ಣು ಒಣ್ಣು ಮಣ್ಣು ನನಗೆ ಬೇಕು ಅಂದ್ರೆ ಬಾಜಿನೂ ಕಟ್ಬೇಕು. ಸಾಮ, ದಾನ, ಭೇದ, ದಂಡ, ಏ ನನಗ್ ಬೇಕಯ್ಯ, ಒಡೆಯ ನಾನು ಚೆನ್ನಾಗಿ ನೋಡ್ಕೋತೀನಿ, ಏನ್ ಬೇಕು ಹೇಳು, ಖರ್ಚು ಮಾಡ್ತೀನಿ, ಎತ್ತರಕ್ಕು ನಾನು ಮಾಡ್ತೀನಿ, ನನಗೆ ಕೊಡು, ಆಗೋದೇ ಇಲ್ಲ ಅಂದ್ರೆ ಬಿಡೋಣಂತೆ. ಆಗ ಅದನ್ನ ಮನಸ್ಸಿಗೆ ತಗೋಬೇಡಿ, ಸಿಗಲೇ ಇಲ್ಲ ಅಂದಾಗ ಬಿಟ್ಟು ಬಿಡಿ. ಅದಕ್ಕೊಂದು ದ್ವೇಷ ಪುರುಸ್ಕೊಳ್ಳೋದು, ಹೋಗಿ ಆಸಿಡ್ ಹಾಕ್ಬಿಡೋದು, ಕೊಲೆ ಮಾಡಿಬಿಡೋದು, ಹತ್ಯೆ ಮಾಡಿಬಿಡೋದು, ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು ಇಲ್ಲ ಅಂದ ಮೇಲೆ ಇಲ್ಲ. ಈಗ ಒಂದೊಂದು ಸಮಯ ಬೇಜಾರು ಮಾಡ್ಕೋಬೇಡಿ. ಮತ್ತೆ ನನ್ನ ಸಂಸಾರಸ್ಥ, ಗೃಹಸ್ಥ, ನನ್ನ ದಾಂಪತ್ಯದಲ್ಲಿ ಒಂದು ದಾಂಪತ್ಯ ರಹಸ್ಯಗಳಿದ್ದಾವೆ, ಬೆಡ್ರೂಮ್ ರಹಸ್ಯಗಳಿದೆ. ಎಲ್ಲೋ ಮುನ್ಸು, ಏನೋ ಬೇಸರ, ಏನೋ ಸುಸ್ತು, ಏನೋ ದಣಿವು, ನನ್ನ ಹೆಂಡತಿ ಕೆಟ್ಟವಳ, ನಾನು ಕೆಟ್ಟವನ, ಯೋಚನೆ ಮಾಡಿ. ಆ ಮಗು ಏನೋ ಅಪ್ಪಗೆ ಇಷ್ಟ ಇಲ್ಲ, ಇವತ್ತೇನೋ ನೀವು ಅಪ್ಕೊಂಡು ನಿಮ್ಗೆ ಮಲ್ಗೋಣ ಅಂದ್ರೆ ಮಲಗ್ರಿ, ನೀವು ಯಾವಾಗಲೂ ಕೈ ಹಾಕಿ, ನಿಮ್ ಕೈ ಬರೀ ಯಮಭಾರ ಆಗಿದೆ. ಏನೋ ಅಂದ್ಲು ಬೇಜಾರು, ಯಾವುದೋ ಸಂಕಟ, ಹೇಳ್ಕೊಳಕ್ಕಾಗಲ್ಲ. ತಾಯಿ ಜೀವ, ಅವಳೇನು ಪಶುವ, ಪ್ರಾಣಿಯ, ಮನುಷ್ಯಲ್ವ. ಮುಗಿದೋಯ್ತು ಸಂಸಾರ, ಮನೆಯೊಂದು ಮೂರು ಬಾಗಿಲಲ್ಲ ಆರು ಬಾಗಿಲ ಹೋಗುತ್ತೆ. ಆ ಥರದ್ದುಂಟು. ಎಲ್ಲಿ ಸೋಲಬೇಕೋ ಅದನ್ನು ಕಲ್ತುಕೊಳ್ಳಿ. ಹೌದು, ನಾವು ನಮ್ಮವ್ರ ಹತ್ರ ಸೋಲೋದೇ ಇಲ್ಲ. ನಮ್ಮಮ್ಮನಿಗೆ, ನಮ್ಮಪ್ಪನಿಗೆ, ನಮ್ಮಪ್ಪ ಹೆಂಗ ಮಾಡ್ಬಿಟ್ಟ, ನನ್ನ ಹೆಂಡತಿ ಹಿಂಗೆ ಮಾಡ್ಬಿಟ್ಟ, ನನ್ನ ಗಂಡ ಹೆಂಗೆ ಮಾಡ್ಬಿಟ್ಟ, ಏ ತಪ್ಪು, ನಮ್ಮ ಅತ್ತೆ ಹಿಂಗೆ ಅಂದಿದ್ಲು, ಹೆಣ್ಣು ಕೊಟ್ಟತ್ತೆ ಅಂತಾಳಪ್ಪ, ನೂರು ಮಾತು ಇರಲಿ ಬಿಡಿ. ನಿಮ್ಮ ತಾಯಿ ಅಂದಾಗ ಏನು ಅನ್ನಿಸ್ಲಿಲ್ವ, ತಾಯಿಗಿಂತ ಹೆಚ್ಚು ಗೊತ್ತಿಲ್ದಿರೋ ಆ ತಾಯಿ ನಿಮ್ಗೊಂದು ಹೆಣ್ಣು ಜೀವ ಕೊಟ್ಟಿದ್ದಾರೆ.
ನಮ್ಮ ಅತ್ತೆ ಹಿಂಗಂದ್ರು. ಹೌದು, ಅಳಿಯ ಕೊಟ್ಟಿದ್ದಾರೆ, ಗಂಡನ್ ಕೊಟ್ಟಿದ್ದಾರೆ. ನಿಮ್ ತಂದೆ ಅಂದ್ರೆ ಏನು ಅನ್ಸಲ್ವಾ? ನಿಮ್ಮಮ್ಮ ಅಂದ್ರೆ ಏನು ಅನ್ಸಲ್ವಾ? ನಿಮ್ಮ ಗಂಡನ ಅಮ್ಮ ಅಪ್ಪ ಏನಾದ್ರು ಅಂದ್ಬಿಟ್ರೆ ನಿಮ್ ನೆತ್ತಿಗೆ ಹತ್ಬಿಡುತ್ತೋ. ನಾನು ಈಗೋಗಿ ಹೊಡೆದ್ಬಿಡ್ತು, ಯಾವ ಈಗೋನೂ ಇಲ್ಲ. ಅದನ್ನ ಈಗೋ ಅನ್ಕೊಂಡವ್ರು ಜೀವನ ಹಾಳು. ಅದಕ್ಕೆ ಇವತ್ತು ಡೈವರ್ಸ್ಗಳಾಗ್ತಿರೋದು. ಇದಕ್ಕೆಲ್ಲ ಕಾರಣ ಇದೆ. ಅತ್ತೆ ಮಾವನನ್ನ ಸೊಸೆಯನ್ನ ಮಗಳು ಅಂತಲೋ, ಅಳಿಯನನ್ನ ಮಗ ಅಂತಲೋ, ಆ ಪ್ರೀತಿ ಆಧಾರದಿಂದ ನೋಡಿ, ಅತ್ತೆ ಮಾವನನ್ನ ತಂದೆ ತಾಯಿ ಜಾಗದಲ್ಲಿ ಇಟ್ಟು ನೋಡಿ, ತುಂಬಾ ಚೆನ್ನಾಗಿರ್ತೀವಿ. ಇವತ್ತು ಅದಾಗ್ತಿದೆ, ಧನಸ್ಸು ಆ ಥರದ ಒಂದು ಸಮಸ್ಯೆ ಉಂಟು. ಎಚ್ಚರಿಕೆ. ಮಕರಂ ವಿಜಯಂ ವ್ಯವಹಾರಂ. ಒಂದೊಳ್ಳೆ ದೇವತಾ ದರ್ಶನ, ಗುರು ದರ್ಶನ, ಒಂದು ಅಧಿಕಾರ ದರ್ಶನ, ಇವೆಲ್ಲವನ್ನು ಪಡೆಯತಕ್ಕಂಥ ಶುಭಯೋಗವಿರತಕ್ಕಂಥ ಅದ್ಭುತವಾದಂಥ ದಿನ. ಲೀಗಲ್ ಮೆಸ್ ಇದೆ, ಕೋರ್ಟ್ ಮೆಸ್ ಇದೆ, ಅದರಿಂದ ಹೊರಗಡೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಅದ್ಭುತವಾದಂಥ ಒಂದು ದಿನ. ಕುಂಭರಾಶಿ ಗೌರವ, ತುಂಬಾ ಕಷ್ಟಪಟ್ಟಿದ್ದೀರಿ. ರಾತ್ರಿ ಹಗಲು ವರ್ಷಗಟ್ಟಲೆ ಕಷ್ಟಪಟ್ಟಿರ್ತಕ್ಕಂಥ ನಿಮ್ಮ ಕನಸು ನನಸಾಗ್ತಕ್ಕಂಥದ್ದು, ವ್ಯವಹಾರಗಳಲ್ಲಿ ಗೆಲುವು, ಮಾತುಕತೆಯಲ್ಲಿ ಗೆಲುವು, ವ್ಯಾಪಾರಗಳಲ್ಲಿ ಗೆಲುವು, ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ದಿನ. ಮೀನರಾಶಿ ಮನೆಯೋಗ, ಭೂಮಿಯೋಗ, ಭೂಮಿನೋ ಮನೆನೋ, ಹೊಸ ಜಾಗ, ಹೊಸ ವ್ಯಾಪಾರ, ಹೊಸ ಉದ್ಯೋಗ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ಮೈನಿಂಗು, ಈ ಒಂದು ಗಣಿಗಾರಿಕೆ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ಕುಂಭದ್ರೋಣ ಮಳೆ ವಿಶೇಷ ಬಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋಭವ.